ನಮಸ್ಕಾರ ವೀಕ್ಷಕರೇ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಪೂರ್ಣಿಮಾ ವೀಕ್ಷಕರೇ ಸುಂದರವಾದಂತಹ ಕುಟುಂಬ ಸುಂದರವಾದಂತಹ ಕುಟುಂಬಕ್ಕೆ ಸುಂದರವಾದಂತಹ ಗಂಡ ಸುಂದರವಾದ ಹೆಂಡತಿ ಸುಂದರವಾದಂತಹ ಮಕ್ಕಳು ಅಂತಹ ಸುಂದರ ಸಂಸಾರಕ್ಕೆ ಸುಂದರವಾದಂತಹ ಮನೆಯು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಹಾಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸುಂದರವಾದಂತಹ ಆರೋಗ್ಯ ಸುಂದರವಾದಂತಹ ಜೀವನವೂ ಕೂಡ ತುಂಬಾನೇ ಮುಖ್ಯ ಅಂತಹ ಸುಂದರವಾದಂತಹ ವಿಶೇಷವಾದಂತಹ ವಿಭಿನ್ನವಾದಂತಹ ವಿಷಯಗಳನ್ನ ನಿಮಗೆ ತಿಳಿಸುವಂತಹ ಏಕೈಕ ಕಾರ್ಯಕ್ರಮವೇ ಹೆಲ್ತ್ ಗುರು ಪ್ರತಿ ಸಂಚಿಕೆಯಲ್ಲೂ ಗುರುಗಳು ತಮ್ಮಲ್ಲಾಗಿರ್ಬಹುದು ಅಥವಾ ತಮ್ಮ ಜೀವನದಲ್ಲಿ ತಮ್ಮ ಮನೆಗಳಲ್ಲಿ ಒಂದೊಂದು ವಿಚಾರವನ್ನ ಕೇಳ್ದಾಗ್ಲು ಕೂಡ ನಾವು ಜೀವನದಲ್ಲಿ ಇನ್ನೂ ಎಷ್ಟು ಹಿಂದೆ ಉಳಿದಿದ್ದೀವಿ ಒಂದು ಆರೋಗ್ಯ ಆಗಿರ್ಬಹುದು ಒಂದು ಕೂತ್ಕೊಳ್ಳೋ ಅಂಥದ್ದು ಅಥವಾ ನಾವು ಬದುಕುವಂತಹ ರೀತಿ ಹೀಗೆ ಬದುಕಬೇಕು ಗುರುಗಳು ಹೇಳಿದ ನಂತರ ನಾವು ಯೋಚನೆ ಮಾಡ್ತೀವಿ ಇಷ್ಟೆಲ್ಲಾ ಮಾಹಿತಿ ಅನ್ನೋದು ಅಡಗಿದ್ಯಾ ಅಂತಹ ಪ್ರತಿ ದಿನದಲ್ಲೂ ಕೂಡ ಪ್ರತಿಯೊಂದು ಹೊಸತನದ ವಿಚಾರವನ್ನ ನಿಮ್ಗೆ ತಿಳಿಸುವಂತಹ ಏಕೈಕ ಗುರುಗಳೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಶ್ರೀ ಶ್ರೀಮಾನ್ ಪುರುಷೋತ್ತಮ ಗುರುಗಳು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ ನಮಸ್ಕಾರ ಗುರುಗಳೇ ಗುರುಗಳೇ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಸುಂದರವಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಹೊರತು ಸುಂದರವಾಗಿ ಬದುಕೋದು ಹೇಗೆ ಅನ್ನೋದ್ರಲ್ಲಿ ತುಂಬಾನೇ ಹಿಂದೆ ಉಳಿದಿದ್ದೀವಿ ಗುರುಗಳೇ ಹೀಗೆ ಇರಬೇಕು ಆದ್ರೆ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನ ತಿಳಿಸ್ತೀರಿ ಶ್ರೀ ಗುರ್ಭ್ಯೋ ನಮಃ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂತಹ ಚಿಕ್ಕದಾದ ಪುಟ್ಟದಾದ ಅಲ್ಲಮ್ಮ ಪುಟ್ಟದಾದ ಚಿಕ್ಕದಾದ ಸುಂದರವಾದ ಒಂದು ಅಡಿಗೆ ಮನೆ ಅದರಲ್ಲೂ ಹೆಂಗಸರಿಗಂತೂ ಚೆನ್ನಾಗಿರೋ ಅಡುಗೆ ಮನೆ ಬೇಕಪ್ಪ ಅಡಿಗೆ ಮನೆ ಅಂತಕ್ಕ ನಾವು ಅಡಿಗೆ ಮಾಡಕ್ಕೆ ಅಂತ ಅಷ್ಟೇ ತಿಳ್ಕೊಂಡಿರೋದು ಅಡಿಗೆ ಮನೆ ಏನಕ್ಕೆ ಅಡಿಗೆ ಮಾಡಕ್ಕೆ ಅಡಿಗೆ ಮನೆ ಎಲ್ಲಿರ್ಬೇಕು ಅಗ್ನಿಮೂಲ್ ಇರಬೇಕು ಇಷ್ಟೇ ಹೌದು ಮಿಕ್ಕದು ಗೊತ್ತಿಲ್ಲ ಆದರೆ ಹಾಗಿರಬೇಕಾದ್ರೆ ಇದರಲ್ಲಿ ಎಂತಹ ಒಂದು ದಿವ್ಯವಾದ ಔಷಧ ಇರಬಹುದು ಎಲ್ಲಿ ಅಡಿಗೆ ಮನೆಯಲ್ಲಿ ದಿವ್ಯವಾದ ಔಷಧ ಇದೆ ಆ ಔಷಧ ಯಾವ ಕಾರಣಕ್ಕೂ ಒಂದು ದೊಡ್ಡ ನುರಿತ ವೈದ್ಯ ಆ ಅಡಿಗೆ ಮನೆಯಲ್ಲಿ ಇರ್ತಾರೆ ಅಡಿಗೆ ಮನೆಯಲ್ಲಿ ನುರಿತ ವೈದ್ಯ ವೈದ್ಯ ಇರ್ತಾರೆ ಎಂತಹ ರೋಗಗಳಿಗೂ ಎಂತಹ ಸಮಸ್ಯೆಗಳಿಗೂ ನಿವಾರಣೆ ಮಾಡ್ತಕ್ಕಂತಹ ಇರ್ತಾರೆ ಅಂದ್ರೆ ಯಾರಿರ್ಬಹುದು ಅಲ್ಲೇನಮ್ಮ ಮನೆಯಲ್ಲಿ ನಾವು ದೇವರು ಅಂತಕ್ಕಂತಹದ್ದು ಇದನ್ನ ಭೂಮಿಯನ್ನ ದೈವತಾ ಸ್ವರೂಪ ಅಂತ ಹೇಳ್ತೀವಿ ಭೂಮಿಯನ್ನ ದೈವತಾ ಸ್ವರೂಪ ದೈವತಾ ಸ್ವರೂಪ ಅಂತ ಹೇಳ್ತೀವಿ ಆ ಭೂಮಿಗೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನ ಮಾಡಿ ಈ ಭೂಮಿಯನ್ನ ದೈವತಾ ಸ್ವರೂಪ ಅಂತ ನಾವು ಒಪ್ಕೊಂಡಿದೀವಾ ಅಂತ ನಾನು ಕೇಳಿದ್ರೆ ನಿನ್ನ ಉತ್ತರ ಏನು ನಾವು ಒಪ್ಕೊಂಡಿದೀವಾ ಈ ರೀತಿಯಾಗಿ ನಾವು ಮನೆ ಕಟ್ಟುವ ಭೂಮಿ ದೇವರು ಅಂತ ಒಪ್ಕೊಂಡಿದೀವಾ ಇಲ್ಲ ಗುರುಗಳೇ ಹಾಗಿರ್ಬೇಕಾದ್ರೆ ನೀವು ಮನೆ ಕಟ್ಟದ ಮೇಲೆ ಎಷ್ಟು ಮಟ್ಟಕ್ಕೆ ಚೆನ್ನಾಗಿರ್ತೀರಾ ಈ ಪ್ರಶ್ನೆ ಮೊದಲು ಅರ್ಥ ಮಾಡ್ಕೋಬೇಕು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಈಗ ನಾವೇನೋ ಒಂದು ತೋರಿಸ್ತೀವಿ ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಗುರುಗಳ ಹತ್ರ ಒಂದು ಪ್ಲಾನ್ ಹಾಕ್ಸ್ಬಿಡೋಣವಾ ಎಷ್ಟೋ ಜನ ರೆಡಿ ಹೌದು ಹೌದು ಫೋನು ಹೌದು ಹಾ ಗುರುಗಳು ಬಂದ್ರೆ ಅವ್ನು ಪ್ಲಾನ್ ಹಾಕೊಟ್ಬಿಡ್ತಾರ ಎಷ್ಟು ಸುಲಭವಾಗಿರುತ್ತೆ ಅಂದ್ರೆ ಲೆಕ್ಕಾಚಾರ ಹೆಣ್ಣು ಎಲ್ಲ ಒಂದು ಹುಡ್ಕ ಒಂದು ಚೆನ್ನಾಗಿರೋದು ಹುಡ್ಕ ಒಂದು ಮದ ಮಾಡ್ಕೊಂಡ್ರ ಆಯ್ತು ಒಂದ್ ಹೆಂಗೆ ಎಷ್ಟೊಮ್ಮ ಅಗುರವಾಗಿ ಹೇಳ್ಬಿಟ್ರು ಎಲ್ಲೋ ಒಂದ್ ಹೆಣ್ಣು ನೋಡ್ಬಿಡೋದಂತೆ ಮಾಡ್ಕೊಂಡ್ಬಿಡೋದಂತೆ ಚೆನ್ನಾಗಿರೋ ಹುಡುಗಿನ ಅದು ಆಗಲ್ಲ ಗುರುಗಳೇ ಹುಡುಕಿ ಹಿಂಗೆ ಚೆನ್ನಾಗಿರೋದು ಚೆನ್ನಾಗಿರೋದು ಅಂತ ಏನು ಸಿಕ್ಕಲ್ಲ ಹೌದು ಅಲ್ವಾ ಯಾರು ಹುಡುಗ ಆಗ್ಲಿ ಹುಡ್ಗಿ ಆಗ್ಲಿ ಚೆನ್ನಾಗಿರೋದು ಅಂದ್ರೆ ನಿಜಕ್ಕೂ ಚೆನ್ನಾಗಿರೋ ಸಿಕ್ಕಲ್ಲ ಇವ್ರು ಏನ್ ಅನ್ಕೊಂಡಿರೋಬಾರ್ದು ಅಂತದ್ದೇ ಸಿಕ್ಕೋದ್ ಕೊನೆಗೆ ಏನೋ ಹೋಗ್ಲಿ ಕೂಡ ಮಾಡ್ಕೊಂಬೋಣ ಪರಿಸ್ಥಿತಿ ಆಗಿರುತ್ತೆ ಅಷ್ಟೊಂದು ಒಂದಾಗಿರುತ್ತಲ್ಲ ಇವ್ರದು ಫೇಸ್ ಡೌನ್ ಆಗ್ತಾ ಹೋಗುತ್ತೆ ಕೌಂಟ್ ಡೌನ್ ಆಗ್ತಾ ಹೋಗುತ್ತೆ ಅಲ್ವಾ ಮನುಷ್ಯನ್ಗೆ ಒಂದೊಂದು ದಿನನೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ತನ್ನ ಅಂದ ಚಂದದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅಂತ ನಾವ್ ತಿಳ್ಕೋಬೇಕು ಈಗಲೇ ಸಿಕ್ತಾ ಸಲ್ಮಾನ್ ಖಾನ್ ತರ ಹುಡುಗನ್ ಮಾಡ್ಕೊಳ್ಳೋಣ ಈಗ್ಲೇ ಸಿಕ್ತಾ ಐಶ್ವರ್ಯ ರೈತರ ಮದುವೆ ಮಾಡ್ಕೊಂಬೋಣ ಈಗಲೇ ಸಿಕ್ಕತಾ ಸಿಕ್ಕಿದ್ರೆ ನಾವು ನಾಳೆ ಅಂದ್ರೆ ಎರಡು ಸಿಕ್ಕಲ್ಲ ನಿರೀಕ್ಷೆ ಎಲ್ಲರೂ ಐಶ್ವರ್ಯ ಎಲ್ರೂ ಐಶ್ವರ್ಯಕ್ಕಾಗತ್ತ ವಿಷಯ ಇಷ್ಟೇ ಪ್ರತಿಯೊಬ್ಬರಿಗೂ ಆಸೆ ಇರತ್ತೆ ಹೆಂಡತಿ ಆದವ್ರು ಹೀಗೆ ಇರಬೇಕು ಹುಡುಗಾದ್ರು ಹೀಗೆ ಇರಬೇಕು ಮನೆ ಕಟ್ಟೋದು ಹೀಗೆ ಇರಬೇಕು ಅಂತ ಆದ್ರೆ ಪೂರ್ಣ ರಹಸ್ಯ ತಿಳ್ಕೊಳ್ಳೋದೇ ಇದ್ದಾಗ ಸಮಸ್ಯೆ ಸಿಕ್ಕಾಕೋತೀವಿ ಭೂಮಿಯನ್ನ ದೈವತಾ ಸ್ವರೂಪ ಒಂದ ಮೇಲೆ ನಾವು ಹೇಗದು ದೈವತಾ ಸ್ವರೂಪ ಅಂತ ಹೆಂಗ್ ತಿಳ್ಕೊಣ ಭೂಮಿ ದೇವತೆ ಅಂತ ಭೂಮಿ ತಾಯಿ ಅಂತ ಆದ್ರೆ ಭೂಮಿಗೆ ನಾವು ಪ್ರಾರಂಭ ಹೌದು ಹೌದಾ ಹೌದು ಪೂಜೆ ಮಾಡಿ ಸರಿ ಆ ಪೂಜೆ ಮಾಡಿದ ಫಲ ಏನು ಅಂತಕ್ಕಂಥದ್ದು ಅದ್ರ ಅರ್ಥ ಏನು ಅಂತ ತಿಳ್ಕೊಂಡು ಆ ಭೂಮಿಯ ನಿವೇಶನವನ್ನ ಯಾವ ರೀತಿ ನಾವು ಬಳಸಬೇಕು ನಿವೇಶನವನ್ನ ಬಳಸುವ ವಿಧಾನವೇ ನೀನು ದೇವರನ್ನ ಅಲ್ಲಿ ಮನೆಯಲ್ಲಿ ದೇವರನ್ನ ಸೃಷ್ಟಿ ಮಾಡ್ಕೊಂಡಿದೀಯಾ ಅಂತ ಅಂದ್ರೆ ನಿಮ್ಮ ಪೂರ್ಣವಾದ ಮನೆ ದೇವರ ಮನೆ ತರ ಆಗತ್ತ ಇಲ್ಲಿ ದೇವರಿಗೆ ಪೂಜೆ ಮಾಡಿದೆ ಭೂಮಿಗೆ ಭೂಮಿಗೆ ಪೂಜೆ ಮಾಡಿದಾಗ ಏನು ಇಡೀ ನಿವೇಶನಕ್ಕೆ ಪೂಜೆ ಮಾಡಿದೆ ನೀನು ಹಾಗಿದ್ಮೇಲೆ ನೀವು ಒಪ್ಕೊಂಡಿದ್ದೇನು ಈ ಭೂಮಿ ದೇವರ ಮನೆ ತರ ಆಗಬೇಕು ಅಂದ ಮೇಲೆ ನಾವು ಇಲ್ಲಿ ಎಷ್ಟು ಸೋತಿದೀವಿ ಅಂತ ಅರ್ಥ ಮಾಡ್ಕೋಬೇಕು ದೇವ್ರ ಮನೆ ತರ ಮನೆಯನ್ನ ಕಟ್ಟಬೇಕು ಅಂತ ನೀನು ಪೂಜೆ ಮಾಡಿದೆ ಪೂಜೆ ಮಾಡಿಸಿದ್ರು ಆದ್ರೆ ಮನೆಯನ್ನ ಕಟ್ಟಿದ ಮೇಲೊಂದು ದೇವರ ಮನೆ ತಂದೆ ಅಂದ್ರೆ ನಿನಗೆ ಭೂಮಿ ಅರ್ಥ ಗೊತ್ತಿಲ್ಲ ಭೂಮಿ ಗುಣ ಗೊತ್ತಿಲ್ಲ ಭೂಮಿ ರಹಸ್ಯ ಗೊತ್ತಿಲ್ಲ ಏನು ಅಂತಾನೆ ಗೊತ್ತಿಲ್ಲ ಮನೆ ಕಟ್ಟ ಕೊರಟಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಮನೆ ಕಟ್ಟಿರೋರು ಕಟ್ಟಿರ್ತಕ್ಕಂತ ಭೂಮಿಯ ಗುಣವನ್ನ ಲಕ್ಷಣವನ್ನ ತಿಳಿಯದೆ ನೀವು ಮನೆ ಕಟ್ಟೋದಿಕ್ಕೆ ನಿಮ್ಗೆ ಅನುಮತಿ ಕೊಟ್ಟಂತಹ ಪುಣ್ಯಾತ್ಮ ಯಾರು ಆಯಾ ಹಾಕೋರ್ ಕೇಳಿ ಡಿಸೈನ್ ಪ್ಲಾನ್ ಕೇಳಿ ಏನೇನ್ ಕೇಳಿ ಅಯ್ಯೋ ಅಯ್ಯೋ ಡಿಫ್ರೆಂಟ್ ಸೀರಿಯಲ್ ಇರತಕ್ಕಂತ ಮನೆ ಕಟ್ಕೋಬೇಕು ಸಿನಿಮಾದಲ್ಲಿ ಬಂದಂತ ಮನೆ ಕಟ್ಕೋಬೇಕು ಫಾರಿನ್ ಟೂರ್ಗೆ ಹೋಗಿದ್ದೆ ಅಂತ ಮನೆ ಕಟ್ಕೋಬೇಕು ನಿಮ್ಮ ಭೂಮಿಯ ಲಕ್ಷಣವನ್ನೇ ಗೊತ್ತಿಲ್ಲದೆ ಆಸೆ ಪಟ್ಟು ಮನೆ ಕಟ್ಕೊಂಡು ಆ ಮನೆಯನ್ನು ಅರ್ಥನೂ ಗೊತ್ತಿಲ್ಲದೆ ಮನೆ ಕಟ್ಕೊಂಡು ಏನ್ ಸಿಗುತ್ತೆ ಗೊತ್ತೇನಮ್ಮ ನಿನ್ನೆ ವಿಷಯ ಹೇಳಿದೆ ನೀನು ಏನು ಮನೆಯ ಆಭರಣ ಅಲ್ವಾ ಮನೆಯ ಆಭರಣ ಯಾವುದು ಅಂತ ಕೇಳಿದ್ರೆ ಉತ್ತರ ಇವತ್ ಹೇಳ್ತೀನಿ ನಿಮ್ಮ ನಿವೇಶನವನ್ನ ಯಾವ ರೀತಿಯಾಗಿ ಹಂಚ್ತೀರೋ ಅದನ್ನ ಬಳಸ್ತೀರೋ ಅದರ ಮೇಲೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ರಹಸ್ಯಕರವಾಗಿರತಕ್ಕಂತ ಒಂದು ವಿಚಾರ ಅಡಗಿರುತ್ತೆ ಯಾವ್ದದು ಏನಲ್ವಾ ಎಲ್ಲ ಬರೀ ನಿಗೂಢವಾಗಿ ಹೇಳ್ತಾರಲ್ಲ ಗುರುಗಳು ಅಲ್ವಾ ಆದ್ರೆ ವಿಚಾರ ಏನಪ್ಪಾ ಅಂದ್ರೆ ರುದ್ರ ಏನು ರುದ್ರ ಶಿವ ಹೌದು ನೀವು ಅದರ ಆಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಸಿದಾಗ ಆ ಮನೆಗೆ ಭಗವಂತನಾದ ಪರಮೇಶ್ವರನ ಅನುಗ್ರಹ ಆಕಾರ ಇರುತ್ತೆ ನಿಮ್ಮದೇ ರೀತಿಯಲ್ಲಿ ನಿಮ್ಮದೇ ಪ್ಲಾನ್ ಅಲ್ಲಿ ಲಿಸ್ಟ್ ಇರಬೇಕು ಅಡುಗೆ ಮನೆ ಹೆಂಗಿರ್ಬೇಕು ಅದ್ ಹೆಂಗಿಂಗ ಇರಬೇಕು ಈ ತರ ಇರಬೇಕು ಅಲ್ಲಿ ನೋಡಿದ್ರೆ ಅಂಕಟ್ಸವ್ರೆ ಈ ಚಿತ್ರಣವನ್ನ ಪ್ಲಾನ್ ಅನ್ನ ಉಪಯೋಗಿಸಿ ಮನೆಯನ್ನು ನಿರ್ಮಾಣ ಮಾಡಿದಾಗ ಆ ಮನೆಗೆ ಬರುತ್ತಾರೆ ರುದ್ರ ಆ ರುದ್ರನ ಕೆಲಸ ಏನು ಅಂದರೆ ಭಯ ಭಯ ಅಯ್ಯೋ ನನ್ ಭಯ ಯಾರ ಮನೆಯಲ್ಲಿ ಭಯ ಉತ್ಪತ್ತಿ ಆಗುತ್ತೋ ಆ ಮನೆಯಲ್ಲಿ ಇದ್ದಾನೆ ರುದ್ರ ಪರಮೇಶ್ವರ ರುದ್ರ ಎರಡು ಒಂದೇ ದೇವರ ಹೆಸರಾದ್ರೂ ಕೂಡ ಇಷ್ಟೆಲ್ಲ ಅರ್ಥ ಇದೆ ಗುರುಗಳೇ ಮಾತನ್ನ ಮುಂದುವರ್ಸೋಣ ಒಂದು ಕರೆ ಇದೆ ಹಲೋ ನಮಸ್ಕಾರ ಹಲೋ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ತಿಳಿಸಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಮಗನ ಮಗನ್ ಬಗ್ಗೆ ಮಾತಾಡ್ಬೇಕಿತ್ತು ಅವರ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿಯನ್ನ ತಿಳಿಸಿ ಕನ್ಯಾ ರಾಶಿ ಕನ್ಯಾ ಲಗ್ನ ತಿಥಿ ಪಾಡ್ಯ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಇನ್ನೊಮ್ಮೆ ಹೇಳಿ ತಮ್ಮ ಮುದ್ದಾದ ಹೆಸರನ್ನ ನನ್ನ ಹೆಸರು ಸತ್ಯನಾರಾಯಣ ಅಂತ ಓಕೆ ಏನು ಮಾಡ್ತಾರ ತಾವು ಸರ್ ನಾನು ರಿಟೈರ್ಡ್ ಆಫೀಸರ್ ಸರ್ ಸಂತೋಷ ಬ್ಯಾಂಕಲ್ಲಿ ಇದೇ ಕೆಲಸ ಮಾಡಿದ್ರೆ ಎಷ್ಟದಾಯ್ತು

ಮದುವೆ ಆಗ್ಬೇಕು ಅಂತ ಅಲ್ಲ ಹೌದು ಓಕೆ ಇಲ್ಲಿವರೆಗೂ ನೀವು ಮದುವೆ ಬಗ್ಗೆ ಹುಡುಕಿ ಇರೋದು ನೋಡಿರೋದು ಆಗಿದೆಯಾ ಅಥವಾ ಈಗ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಈಗ ಪ್ರಾರಂಭ ಮಾಡಿ ಮೊನ್ನಷ್ಟೇ ಒಂದೆರಡು ನೋಡಿದ್ವಿ ಆದ್ರೆ ಯಾಕೋ ಸೆಟ್ ಅವ್ರು ಬರ್ತೀವಿ ಅಂದ್ರೆ ಬರ್ಲಿಲ್ಲ ಈಗ ಸೆಟ್ ಆಗ ಸೆಟ್ ಆಗ್ತಿಲ್ಲ ಅಂತ ನೋಡ್ತಾ ಇದೀವಿ ನಿಮ್ಮ ಮಗನ ಕುಂಡಲಿ ಜಾತಕ ಅಂತ ಏನಿದೆ ಅದನ್ನೇನಾದ್ರು ತಿಳಿದಿದ್ದೀರಾ ಸರ್ ಕೇಳಿಸಿದೀರಾ ಕೇಳಿಸಿದ್ವಿ ಏನ್ ಹೇಳ್ತಾರೆ ಆಗುತ್ತೆ ಇನ್ನ ಸ್ವಲ್ಪ ದಿನ ತಡೀರಿ ಅಂತ ಅಷ್ಟೇ ಇನ್ನು ಹೇಳ್ತಾರೆ ಇನ್ನೇನು ಬೇರೆ ಈ ತರ ನಿಮ್ ತರ ಯಾರು ಡೀಟೇಲ್ ಹೇಳಂತ ಇದಿಲ್ಲ ನಕ್ಷತ್ರದ ಬಗ್ಗೆ ಸದ್ಯ ಯಾವುದೋ ಹಬ್ಬ ಹೇಳಿಲ್ವಲ್ಲ ನಿಮ್ಗೆ ನಮ್ಗೆ ಯಾವ ತರ ಹೆಸರು ಹೇಳಿಲ್ಲ ಯುಗಾದಿ ಕಳಿಲಿ ಆ ತರ ಅವೆಲ್ಲ ಏನು ಹೇಳಿಲ್ಲ ಕೆಲವರು ಒಂದ್ ಕಡೆ ಕೇಳಿದ್ರು ಒಂದ್ ಒಂದ್ ಕಡೆ ಏನಾಗಿತ್ತು ಅಂದ್ರೆ ಇದು ಎಂತದ್ದು ಪಿತೃದೋಷ ಇದೆ ಅದ್ ಸ್ವಲ್ಪ ಇದ್ ಮಾಡ್ಕೊಳ್ತೀವಿ ಅಷ್ಟೇ ನೀವು ಮಾಡಿದ್ರ ಸರ್ ಅದು

ಒಂದೇ ಒಂದು ಬೆಳಗ್ಗೆ ಮಾಡಿದ್ರು ಏನು ಏನನ್ನ ಇದು ಹೋಮ್ಗಳು ಮಾಡ್ತಾರಲ್ಲ ಹಾ ಹಾ ಹೋಮ್ ಮಾಡಿದ್ರು ಎಷ್ಟು ಶುರು ಆಯ್ತು ಬೆಳಿಗ್ಗೆ 11 ಗಂಟೆ ಶುರು ಮಾಡಿದ್ರು ಮಧ್ಯಾಹ್ನಕ್ಕೆ ಮುಗಿಸಿದೆ 12 ಗಂಟೆ ಆಯ್ತು ಓಕೆ ಸೊ ಅದು ಮಾಡಿದ ನಂತರ ನಿಮ್ಗೆ ಏನಾದರೂ ಅಟ್ಲೀಸ್ಟ್ ಕೊನೆ ಪಕ್ಷ ಮನಸ್ಸಿಗೆ ಒಂಚೂರು ಚೂರು ಏನಾದರೂ ಕಂಡು ಬಂದಾ ಇಲ್ಲ ನೋ ಇನ್ಫರ್ಮಟಿಕ್ ಐ ಥಿಂಕ್ ಕುಂಡಲಿ ಪ್ರಕಾರ ನಿಮ್ಮ ಮಗನಿಗೆ ಮದುವೆ ಆಗತಕ್ಕಂತದ್ದು ಯಾವುದೇ ವಿಘ್ನಗಳು ಏನಿಲ್ಲ ಆಗುತ್ತೆ ಅಂತ ಹೇಳಿದಾರಾ ಹಾ ಹೇಳಿದರ ಆಗುತ್ತೆ ಅಂತ ಹೇಳಿದರು ಹಾ ಅದೇ ನಿಮ್ಮ ಮನೆತನದ ಬಗ್ಗೆ পিতৃದೋಷ ನಿಮ್ಮ ಹಿರಿಯರ ರತಿ ಜಾಸ್ತಿ ಸರಿಯಾಗಿಲ್ಲ ಅವರು ಇದಾಗಿಲ್ಲ ಅಂತ ಹೇಳಿದರು ಅಷ್ಟು ಬಿಟ್ರೆ ಮತ್ತೆ ಇನ್ನಕ್ಕಿಲ್ಲ ಅಂತ ಹೇಳಿದರು ನಿಮ್ಮ ಮಗಳ ನಕ್ಷತ್ರ ಏನು ಸರ್ ಮಗಳ ನಕ್ಷತ್ರನಾ ಹಾ ಮೂಲ ನಕ್ಷತ್ರ ಎಷ್ಟು ವಯಸ್ಸು ಅವಳಿಗೆ ಅವಳಿಗೆ 35 ಮಧುವೇ ಆ ಮದುವೆ ಆಗಿದೆ ಅವಳು ಇಷ್ಟ ವರ್ಷ ಆಯ್ತು ಅವಳಗೆ ಆ ಇಂಟರೆಸ್ಟ್ ಆಯ್ತು ಮಕ್ಕಳು ಅವಳಿಗೆ ಎರಡು ಜನ ಮಕ್ಕಳು

ನಾವ್ ಕಟ್ಟಿಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಬಹಳ ಹಳೆ ಮನೆ ಇದು ಊರ್ ನಡುವೆ ಇದೆ ಅದಕ್ಕೋಸ್ಕರ ಹಳೆ ಮನೆ ಬಾಡಿಗೆ ಮನೆಯಲ್ಲಿ ಇದೀವಿ ಎಷ್ಟು ವರ್ಷದಿಂದ ಇದೀರಾ ನಾವು ಏಳು ಏಳು ವರ್ಷದಿಂದ ಇದ್ದೀವಿ ನೀವು ಸ್ವಂತ ಮನೆ ಕಟ್ಟಿರ್ಲಿಲ್ವಾ ನಿಮ್ಮ ತಂದೆ ಕಾಲದಿಂದ ಆಗ್ಲಿ ಇಲ್ಲ ತಂದೆ ತಾಯಿ ಇದ್ದೆಲ್ಲ ಏನು ಕಳದ್ ಬಿಟ್ರು ನಮ್ ತಂದೆ ಯಾರಲ್ಲ ಹಾಗಾಗಿ ನಾವು ಬೇರೆ ಇದ್ರಲ್ಲಿ ನಾವು ಸರ್ವಿಸ್ ಅಲ್ಲಿ ಇದ್ವಿ ಹೊರಗಡೆ ಇದ್ದುದ್ರಿಂದ ನಮ್ಗೆ ಎಲ್ಲೂ ಮಾಡಕ್ ಆಗ್ಲಿಲ್ಲ ಈಗ ಬೆಂಗಳೂರು ಮಾಡ್ತಾ ಇದೀವಿ ಆದ್ರೆ ಅರ್ಧಂಬರ್ಧ ಆಗ್ತದೆ ಈಗ ಇದಕ್ ಕಾರಣ ಏನು ತಿಳ್ಕೊಂಡ್ರ ಇಲ್ಲ ಅದೇ ಅದಕ್ಕೆ ಸ್ವಲ್ಪ ಬಗ್ಗೆ ಏನಾದ್ರೂ ವಿಚಾರ ಆಗಿರೋ ನೋಡಿ ಒಂದು ತಿಳ್ಕೊಳ್ಳಿ ಮೂಲಾ ನಕ್ಷತ್ರದಲ್ಲಿ ಒಂದು ಮಗು ಒಂದು ವಂಶದಲ್ಲಿ ಹುಟ್ಟಿದರೆ ಹ ಕೇಳಿಸ್ಕೊಳ್ಳಿ ಅಷ್ಟೇ ಯಾವುದೇ ಒಂದು ಮಗು ಹುಟ್ಟಿದಾಗ ವಂಶಕ್ಕೆ ಅಂದ್ರೆ ಕುಟುಂಬಕ್ಕೆ ಅಥವಾ ಗಂಡ ಹೆಂಡತಿಗೆ ಏನ್ ಮೆಸೇಜ್ ತರುತ್ತೆ ಅಂತ ನಿಮ್ ಪ್ರಕಾರ ಅನ್ಕೊಂಡಿದ್ದೀರಾ ಸತ್ಯನಾರಾಯಣ್ ಆ ನಮ್ಮ ಪ್ರಕಾರ ಏನ್ ಮೂಲ ಅಂದ್ರೆ ಅಂದ್ರೆ ಒಂದ್ ನಿಮಿಷ ನಿಮಿಷ ಮೂಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ಗಂಡು ಹೆಣ್ಣಿಗೆ ಆಗ್ತಕ್ಕಂತ ಒಂದು ಮಗು ಬರ್ತಕ್ಕಂತ ವಂಶಕ್ಕೆ ಬರುವಂತ ಮಗು ಮೆಸೇಜ್ ಏನ್ ತರುತ್ತೆ ಏನ್ ತರುತ್ತೆ ಮೆಸೇಜ್ ಅಂತ ನಿಮ್ಮ ಪ್ರಕಾರ ತಿಳ್ಕೊಂಡಿದ್ರಾ ಅಂತ ಹೇಳ್ತೀನಿ ಇಲ್ಲ ಇದನ್ನು ಫಸ್ಟ್ ತಿಳ್ಕೊಂಡ್ರೆ ಮೊದಲನೇ ಕರ್ತವ್ಯ ಮಗು ಸಕ್ಸಸ್ ಕುಟುಂಬ ಸಕ್ಸಸ್ ಎಲ್ಲವೂ ಸಕ್ಸಸ್ ಆಗತ್ತೆ ಅದೇನಂತಂದ್ರೆ ತಾಯಿ ಮತ್ತೆ ತಂದೆಯ ವಂಶದಲ್ಲಿ ಇರ್ತಕ್ಕಂತಹ ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಆರೋಗ್ಯ ಇರಲಿ ಅನಾರೋಗ್ಯ ಇರಲಿ ಸಮಸ್ಯೆ ಏನೇ ಆಗಿರ್ಲಿ ಆ ಹೊತ್ತು ತರುವಂತಹ ಮೆಸೇಜೇ ಮಗು ಬರ್ತಕ್ಕಂಥದ್ದು ಈ ಮೂಲ ನಕ್ಷತ್ರ ನಿಮ್ಮ ಮಗಳು ಬಂದಿದ್ದಾಳೆ ಹೌದು ಮೂಲ ನಕ್ಷತ್ರ ಈ ಮಗಳು ಬಂದಾಗ ಜೊತೆಯಲ್ಲಿ ಹುಟ್ಟಿದಂತಹ ಸಹೋದರ ಸಹೋದರಿಗೆ ಸ್ವಲ್ಪ ಅಡಚಣೆ ಸನ್ನಿವೇಶ ಜೊತೆಗೆ ನಿಮ್ಮ ತಂದೆ ತಾಯಿ ಪ್ಲಸ್ ನಿಮ್ಮ ಅಮ್ಮ ಅಂದ್ರೆ ನಿಮ್ಮ ಹೆಂಗಸರ ತಂದೆ ತಾಯಿ ಸರ್ ಎರಡೂ ಕುಟುಂಬದಲ್ಲಿ ತಂದೆ ತಾಯಿ ತಂದೆ ತಾಯಿ ಹೌದು ಇಷ್ಟು ಜನಕ್ಕೆ ಸೇರ್ಕೊಂಡಿರುತ್ತೆ ಈ ಮೂಲ ನಕ್ಷತ್ರ ಅಂದ್ರೆ ಅಕಸ್ಮಾತ್ ಆಗಿ ಪ್ರತಿಯೊಬ್ಬರು ಕೂಡ ಏನೋ ಬದುಕಬೇಕು ಅಂತಕ್ಕಂತ ಬದುಕಲ್ಲಿ ಬಂದಿರ್ತಾರೆ ಹೊರತು ಈ ಸಮಯಕ್ಕೆ ಹೀಗೆ ನಡ್ಕೋಬೇಕು ಹೀಗೆ ಮಾಡಬೇಕು ಅಂತಕ್ಕಂತಹ ಸಂಪ್ರದಾಯ ಗೊತ್ತಿಲ್ಲದೆ ಇರತಕ್ಕಂತ ಒಂದು ಕುಟುಂಬಕ್ಕೆ ಗುರುತು ಕೊಡ್ತಕ್ಕಂಥ ನಕ್ಷತ್ರ ಮೂಲ ನಕ್ಷತ್ರ ಸರ್ ಅರ್ಥ ಆಯ್ತಾ ಈಗ ನೀವು ಶಾಸ್ತ್ರ ಕೇಳಕ್ಕೆ ಕುಂಡ್ಲಿ ತಗೊಂಡೋದ್ರೆ ಸಾಕಷ್ಟು ಜನ ಹೇಳ್ತಾರೆ ಸರ್ಪದೋಷ ಇದೆ ಪಿತೃದೋಷ ಇದೆ ಮಾಡ್ಸಿ ಅಂತ ಹೇಳ್ತಾರೆ ಆದ್ರೆ ಮಾಡಿಸಿದ ತಕ್ಷಣ ಸರಿ ಹೋಗಲ್ಲ ಇದ್ರ ಮೂಲ ಏನು ಅಂತ ತಿಳ್ಕೊಳ್ಳೋದೇ ಮೂಲ ನಕ್ಷತ್ರ ವಂಶದ ಮೂಲವನ್ನ ತಿಳಿಯದೆ ಇದ್ರೆ ನೀವು ಜೀವನ್ ಪರ್ಯಂತ ಬರೀ ಹಿಂಗೆ ಅನ್ಭವಸ್ಬೇಕಾಗತ್ತೆ ಅದನ್ ಮಾಡೋದು ಸರಿ ಇಲ್ಲ ಇದನ್ ಮಾಡೋದು ಸರಿ ಇಲ್ಲ ಹೀಗೆ ಅನ್ಭಸ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ನೀವು ಮದುವೆ ಆದಾಗನಿಂದ ನಿಮ್ಮ ತಂದೆ ತಾಯಿಗೆ ಅನುಸಾರವಾಗಿ ನೀವು ನಿಮ್ಮ ತಂದೆ ತಾಯಿ ಅವರ ಅಪ್ಪ ಅಮ್ಮನಿಗೆ ಮಾಡಿದಂತಹ ಶ್ರಾದ್ದ ಕ್ರಿಯೆಗಳನ್ನ ಕಣ್ಣಲ್ಲಿ ನೋಡಿದಿರ ಸರ್ ನೀವು ನಮ್ಮ ತಂದೆ ತಾಯಿ ನಾನೇ ನಮ್ಮ ತಂದೆ ಮೇಲೆ ನಾನೇ ಮಾಡಿದ್ದೀನಿ ಸರ್ ಎಲ್ಲ ತಾಯಿ ಬಹಳ ವರ್ಷಗಳಾಯಿತು ನಮ್ಮ ಮಾಡಿ ಈಗ ಐವತ್ತು ವರ್ಷ ಆಯ್ತು ಯಾರು ಹೋಗಿ ನಮ್ಮ ತಾಯಿ ತೀರವಾಗಿ ಏನಾಗಿತ್ತು ಅಮ್ಮಂಗೆ ಅವ್ರದ್ದೇನೋ ಇದು ಮೆಡಿಸಿನ್ ರಿಯಾಕ್ಟ್ ಆಗಿ ಸರ್ ಇಲ್ಲಿ ನೋಡಿ ಸುಮಂಗಲಿ ಹೋಗ್ತಕ್ಕಂತಹದ್ದು ಮೊದಲನೇ ವಂಶಕ್ಕೆ ಅಪಸಕ್ಕನಗಳು ಸುಮಂಗಲಿ ಯಾರ ವಂಶದಲ್ಲಿ ಹೋಗ್ತಾರೋ ತಿಳ್ಕೋಬೇಕು ಯಾವ ಕಾರಣಕ್ಕೂ ಹೆಣ್ಣಿಗೆ ಸೊಸೆ ಆಗ್ಬೋದು ಮಗಳಾಗ್ಬೋದು ಮಕ್ಕಕ್ಕಳಾಗ್ಬೋದು ಯಾರೇ ಆಗ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಕೊಡಲ್ಲ ಇದಕ್ಕೆ ನೀವು ನಿಮ್ಮ ತಾಯಿಗೋಸ್ಕರವಾಗಿ ನೀವು ವರ್ಷಕ್ಕೊಮ್ಮೆ ಮಾಡುವಂತಹದ್ದು ಏನ್ ಸಂಪ್ರದಾಯ ಇಟ್ಕೊಂಡಿದಿರಿ ಸರ್ ಹೇಳ್ತಿರೋದು ನಿಮ್ಮ ತಾಯಿ ಹೋಗಿರೋದು ಸುಮಂಗಲಿ ಹೌದು ಏನ್ ಮಾಡಿದ್ರಿ ಆ ಅಮ್ಮ ಹೋಗಿರೋದು ನೋವು ಪಟ್ಟಿರೋದು ಅನುಭವಿಸಿರೋದು ಶಾಪ ಆ ಪ್ರಾಣ ಹೋಗಬೇಕಾದ್ರೆ ಕುಟುಂಬಕ್ಕೆ ಕೊಟ್ಟ ಮೆಸೇಜ್ ಏನು ಆ ಮೆಸೇಜ್ ಏನ್ ತಿಳಿಬೇಕು ಅವರಿಗೆ ನಾವು ಮತ್ತೆ ಬರಮಾಡ್ಕೋಬೇಕು ಅಥವಾ ಭಗವಂತನ ಪಾದ ಕಳಿಸ್ಕೊಡ್ಬೇಕು ಇದು ನಮ್ಮ ಸಂಪ್ರದಾಯ ಏನ್ ಹೇಳ್ತೀರಾ ಹೌದು ಸರ್ ಈಗ ಅದನ್ ಮಾಡೇ ಇಲ್ವಲ್ಲ ನೀವು ಜನ್ಮ ಕೊಟ್ಟ ತಾಯಿ ಹಾಗಿದ್ದ ಮೇಲೆ ನಿಮ್ಮ ಶ್ರೀಮತಿಗಾಗಲಿ ನಿಮ್ಮ ಮಗಳಾಗಲಿ ನಿಮ್ಮ ಮನೆಗೆ ಬರೋ ಸೊಸೆ ಆಗಲಿ ಎಷ್ಟು ಮಟ್ಟಕ್ಕೆ ಚೆನ್ನಾಗಿರತ್ತೆ ಎಷ್ಟು ಮಟ್ಟಕ್ಕೆ ನಿಮ್ಗೆ ನೆಮ್ಮದಿ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಹ ಸರ್ ಹೇಗೋ ಮದ್ವೆ ಮಾಡ್ಕೊಂಬ್ ಮುಖ್ಯ ಅಲ್ಲ ಮದುವೆ ಆದ್ಮೇಲೆ ಚೆನ್ನಾಗಿರೋದ್ ಮುಖ್ಯನ ಮದ್ವೆ ಮಾಡ್ಕೊಳ್ಳೋದು ಮುಖ್ಯನ ಸರ್ ಚೆನ್ನಾಗಿರಬೇಕು ಆ ಉದ್ದೇಶಕ್ಕೆ ನೋಡಿ ಯಾರೋ ಪಾಪ ಹೇಳಿದ್ರು ಪಿತೃದರ್ ಪಿತೃಕ್ಕೆ ಸಂಬಂಧಪಟ್ಟಿದ್ ಮಾಡ್ಬಿಡಿ ಮದುವೆ ಆಗತ್ತೆ ಹೇಳ್ಬಿಟ್ರು ಆದ್ರೆ ಮುಂದೆ ಏನು ಬೇಕಾಗಿಲ್ಲ ಏನಾರು ಆಗೋಗ್ಲಿ ಮದುವೆ ಒಂದಾದ್ರೆ ಸರಿ ಅಂತ ಮದುವೆ ಏನಕ್ಕೆ ಅವಶ್ಯಕತೆ ಇದೆ ಇನ್ನು ಆರು ತಿಂಗಳು ತೊಳೆ ಆಗ್ಲಿ ಅಲ್ವಾ ಸರ್ ಹೌದು ಸರ್ ಏನಾಗಿದೆ ಅವ್ರು ಹೇಳಿದ್ದು ಅದೇ ಇದು ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ನಿಮ್ಮ ದೋಷಗಳೆಲ್ಲ ಹೋಗ್ತದೆ ಅಂತ ಹೇಳಿ ಇದು ಎಂತ ಮಾಡಿದ ಉದ್ದೇಶ ಆದ್ರೂ ನಮಗೆ ಇದಾಗ್ಬೇಕಲ್ಲ ನೋಡಿ ಎಷ್ಟು ಅಪ್ಪಟ ಸುಳ್ಳು ಅಂದ್ರೆ ಯಾವ ಕಾರಣಕ್ಕೂ ಯಾವುದೇ ವ್ಯಕ್ತಿ ಪ್ರತಿಯೊಬ್ರು ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಇದನ್ನು ಮಾಡಿದ ತಕ್ಷಣ ಒಳ್ಳೇದಾಗತ್ತೆ ಅಂತ ಹೇಳುವ ಪುರೋಹಿತರು ಎಲ್ಲಿದ್ದಾರೆ ನಿಜಕ್ಕೂ ಅವರು ಯಾವ ಕಾರಣಕ್ಕೂ ನಿಮ್ಮನ್ನ ಎಷ್ಟು ಬೇಕಷ್ಟು ಕಳ್ಸಕ್ ಪ್ರಯತ್ನ ಮಾಡ್ತಾರೆ ಹೊರ್ತು ಒಳ್ಳೇದಾಗತ್ತೆ ಅಂತ ಹೇಳಕ್ಕೆ ಅವ್ರಿಗೂ ಅಧಿಕಾರ ಇಲ್ಲ ಒಳ್ಳೇದಾಗತ್ತಾ ಅಂತ ಕೇಳಕ್ಕೆ ನಮಗೂ ಅಧಿಕಾರ ಇಲ್ಲ ಹಣ ಕೊಟ್ಟ ತಕ್ಷಣ ಏನೋ ಸಿಕ್ಕಿಬಿಡುತ್ತೆ ಅಂತ ನಾವು ಅನ್ಕೊಂಡ್ರೆ ಫಲ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತಹ ಯಾವುದೇ ಶ್ರಾದ್ದಗಳು ಯಾವುದೇ ಪೂಜೆಗಳು ನಮಗೆ ಕೈ ಹಿಡಿಯತ್ತೆ ಫಲಾಪೇಕ್ಷೆ ಇಟ್ಟುಕೊಂಡು ಏನಾದ್ರೂ ನಾವು ಪೂಜೆಯನ್ನ ಮಾಡಿದ್ರೆ ಒಳ್ಳೇದಾಗಕ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಜೀವನ ಪರ್ಯಂತ ಆಗಲ್ಲ ಸರ್ ಮಾಡ್ಸೋರೇ ಈ ಸುಳ್ಳು ಹೇಳಿದ್ರೆ ಮಾಡೋರ್ ಕತೆ ಏನಾಗ್ಬೇಕು ಸ್ವಲ್ಪ ಯೋಚನೆ ಮಾಡಿ ನೀವು ಈಗ ನಿಮ್ಗೆ ಏನ್ ಅನ್ಸುತ್ತೆ ಮಾಡಿಸೋ ದುಡ್ಡು ಖರ್ಚು ಮಾಡಿ ನಮ್ಗೆ ಏನು ಒಳ್ಳೇದಾಗಲ್ಲ ಅಂತ ಬೇಜಾರು ಆಗತ್ತಾ ಇಲ್ವಾ ಹೌದು ಅದೇ ತರ ಹೇಳಿದ್ರೆ ಮತ್ತೆ ನಮ್ಗೆ ಯಾರ ಹತ್ರ ಕೇಳ್ಬೇಕು ಯಾರತ್ರ ಮಾಡ್ಬೇಕಾದ್ರೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರವಾಗಿ ಈಗ ನಾನು ಇಷ್ಟು ವಿಚಾರ ಹೇಳಿದ್ದೇನಕ್ಕೆ ಅಂದ್ರೆ ನಿಮ್ಗೆ ಸುಮಂಗಲಿ ನಿಮ್ಮ ತಾಯಿಯನ್ನ ವಿಚಾರದಲ್ಲಿ ಇವತ್ತೇ ಆಗಲಿ ಅಥವಾ ಶುಕ್ರವಾರ ಆಗಲಿ ನೀವು ನಿಮ್ಮ ಕುಟುಂಬ ಸಮೇತವಾಗಿ ತಿರುಪತಿ ಹೋಗಿದ್ರಾ ಸರ್ ನೀವು ತಿರುಪತಿ ಹೋಗಿಲ್ ಸರ್ ಈಗಲ ಕಳಬಸ್ತ ಹೋಗಿದ್ದೀವಿ ಎಷ್ಟು ವರ್ಷ ಆಯ್ತು 2 ವರ್ಷ ಆಯ್ತು ಸರ್ ಹೋಗಿ ಕುಟುಂಬ ಸಮೇತ ಹಾ ಎಲ್ಲರೂ ಹೋಗಿದ್ದೀವಿ ಯಾವಾರ ಹೋಗಿದ್ರಿ ಗುರುವಾರ ಹೋಗಿ ಅಂದ್ರೆ ಯಾವ ಟಿಕೆಟ್ ಸಿಗತ ಅವತ್ತು ಹೋಗೋದು ಅಂತನಾ ಇಲ್ಲ ಇಲ್ಲ ಟಿಕೆಟ್ ಎಲ್ಲಾ ಹಾಗೆ ಹೋಗಿದ್ದೀವಿ ನಾವೇ ಟಿಕೆಟ್ ಹೋಗಿರ್ಲಿಲ್ಲ ಓಕೆ ಯಾಕೆ ಇದನ್ನು ಹೇಳ್ದೆ ಅಂದ್ರೆ ನಮಗೆ ಮನೆಗೆ ಅನುಸಾರವಾಗಿರ್ತಕ್ಕಂತ ಆ ಭೂ ವೈಕುಂಠವನ್ನ ನಾವು ಪಾದ ಇಡ್ತಕ್ಕಂತಹ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬಾ ವಿಶೇಷ ಬುಧವಾರ ಶುಕ್ರವಾರದಲ್ಲಿ ಹೋದಾಗ ನಮ್ಮ ಅನಿಸಿಕೆ ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂತಹ ಆ ದಿನವಾಗಿರತ್ತೆ ಅದಕ್ಕೆ ಹೇಳ್ದೆ ಇನ್ನೊಂದು ವಿಷಯ ಇವತ್ತೇ ನೀವು ಐದು ಎಳೆಕೆಕಾಯಿಯನ್ನ ತಗೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಐದು ರೂಪಾಯಿ ನಾಣ್ಯ ಇಟ್ಟು ಶ್ರೀನಿವಾಸರಿಗೆ ಒಂದು ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ತಾಯಿಯನ್ನ ನೆನೆಸ್ಬೇಕು ಯಾರನ್ನ ನಿಮ್ಮ ತಾಯಿಯನ್ನ ನೆನೆಸ್ಬೇಕು ಹ್ಮ್ ನೆನೆಸ್ಕೊಂಡು ಅವರು ಹೋಗಿರ್ತಕ್ಕಂತ ದಿನಕ್ಕೆ ನಮಗೆ ಗೊತ್ತಿಲ್ಲ ತೊಂದರೆ ಏನು ಅಂತ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನಿತ್ತು ಗೊತ್ತಿಲ್ಲ ದಯವಿಟ್ಟು ನಮಗೆ ದಾರಿಯನ್ನ ನಿಮ್ಮ ತಾಯಿಯನ್ನ ನೆನೆಸಿ ತಿರುಪತಿ ಶ್ರೀನಿವಾಸ ಫೋಟೋ ಇದೆಯಾ ನಿಮ್ಮನೇಲಿ ಹಾ ಇದೆ ತಂದ್ರೆ ಅದು ಹ್ಮ್ ಬಹಳ ದಿನ ಬಹಳ ವರ್ಷಗಳ ಅದ್ರ ಜೊತೆ ಯಾವ್ದು ಇಟ್ಟಿದೀರಾ ಅದ್ರ ಜೊತೆ ಲಕ್ಷ್ಮಿ ಇದೆ ಲಕ್ಷ್ಮೀ ಅಷ್ಟಿಮ ಇದೆ ಜೊತೆಲೆ ಇಟ್ಟಿದಿರ ಅದು ಇಲ್ಲ ಬೇರೆ ಬೇರೆ ಇಟ್ಟಿದ್ದೀರಿ ಎಷ್ಟು ಫೋಟೋ ಇಟ್ಟಿದ್ರ ಹಂಗಂತ ಮನೆಯಲ್ಲಿ ನಮ್ಮ ಮನೆ ತಂದಿಟ್ಟಿದ್ರೆ ಈಗ ಧರ್ಮಸ್ಥಳದ ಮಂಜುನಾಥ ಅದು ಇದು ಎಲ್ಲ ಇದೆ ಈಗ ಮನೆಗೆ ಓನರ್ ಯಾರು ಸರ್ ಹಂಗಾದ್ರೆ ನೋಡಿ ನಮ್ಮದು ಮಾರ್ಕೆಟಿಂಗ್ ವ್ಯವಹಾರ ಹೆಂಗಿದೆ ಅಂತ ಯಾವ್ದವ್ರ ಮೇಲೂ ನಂಬಿಕೆ ಇಲ್ಲ ಇದರಿಂದ ಯಾರು ಒಳ್ಳೇದಾಗಲಿ ಅದರಿಂದ ಯಾರು ಒಂದ್ ಸರ್ ನಾನು ಒಂದ್ ನಿಮಿಷ ನನಗೆ ಇವೆಲ್ಲ ಇಷ್ಟ ಆಗಲಿಲ್ಲ ಹಾ ಈಗ ನನಗೆ ಈ ಪೂಜೆ ಪುನಸ್ಕಾರ ಇವೆಲ್ಲ ಇಷ್ಟ ಆಗಲ್ಲ ನನಗೆ ಕರೆಕ್ಟ್ ಏನಂದ್ರೆ ಯಾವ್ದೋ ಒಂದು ದಿನಕ್ಕೆ ನಾವು ಮಾಡ್ಬೇಕು ಮಾಡ್ಬೇಕಷ್ಟೇ ಅನ್ನೋ ಪರಿಸ್ಥಿತಿ ಆಗಿ ಸರ್ ಒಂದ್ ವಿಷಯ ಸತ್ಯನಾರಾಯಣ್ ಇವಾಗ ನೋಡಿದ್ರಿ ನಿಮ್ಮ ಬಾಯಿಂದ ನಿಜವಾದ ರಹಸ್ಯಕರವಾದ ವಿಚಾರ ಬಂತು ಹಾ ಯಾಕೆ ಅಂದ್ರೆ ನಾವು ಮಾಡುವ ಕೆಲಸ ಕರೆಕ್ಟ್ ಆಗಿದ್ರೆ ಎಲ್ಲವೂ ಅದರಲ್ಲೇ ಸಿಗುತ್ತೆ ಅಂತ ಬಂದಂತಹ ಸಂಪ್ರದಾಯ ಹೌದು ಅದಕ್ಕೆ ಸರ್ ಇಲ್ಲಿ ಸಿಕ್ಕಾಕೊಳ್ಳೋದು ನಾವು ಹಾ ಇದಕ್ಕೆ ನಮ್ ಕುಟುಂಬದಲ್ಲಿ ಸಿಕ್ಕಾಕೊಳ್ಳೋದ್ ನಾವು ಅಯ್ಯೋ ಎಲ್ಲ ಸೇದು ಎಲ್ಲಾನು ಫೇಸ್ ಮಾಡ್ಕೊಂಡು ಬಂದೆ ಇಲ್ಲಿ ಆ ಅದೇ ಸ್ಟೋರಿ ಸತ್ಯನಾರಾಯಣ ಅರ್ಥ ಆಯ್ತಾ ಯಾವಾಗ್ಲೂ ತಿಳ್ಕೊಳ್ಳಿ ದೇವರು ಅಂತಕ್ಕಂಥದ್ದು ಮಾಡುವಂತ ಹೇಳಿಲ್ಲ ಶ್ರಾದ್ದ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಿಮ್ಮ ತಂದೆ ಪ್ಲಸ್ ನಿಮ್ಮ ತಾಯಿಯ ತಂದೆ ಇವರೆಲ್ಲರೂ ಕೂಡ ಇದೇ ಅಡ್ರೆಸ್ ಅಲ್ಲಿ ಬಂದಿರತಕ್ಕಂತ ಒಂದು ಕುಟುಂಬದ ಮೂಲ ರಹಸ್ಯವೇ ಮೂಲಾ ನಕ್ಷತ್ರ ಅವರವರಿಗನುಸಾರವಾಗಿ ಅನುಸಾರವಾಗಿ ಅವರವರ ನಂಬಿಕೆಗನುಸಾರವಾಗಿ ಯಾರು ಕುಟುಂಬದಲ್ಲಿ ನಡ್ಕೊಂಡಿರ್ತಾರೋ ಅವರ ವಂಶದಲ್ಲಿ ಹುಟ್ಟುವುದೇ ಮೂಲಾ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವಿಶಾಖ ನಕ್ಷತ್ರದ ಮಕ್ಕಳು ಇರ್ತಾರೆ ಅಂದರೆ ನೀವು ಫಾರಿನ್ ಸ್ಟೈಲಲ್ಲಿ ಬಂದಿದ್ದೀರಾ ನೋಡಿ ನಾನು ತೋರಿಸ್ತೀನಿ ಈ ಕರೋನಾ ಬಂದಂಗೆ ಕುಟುಂಬದಲ್ಲಿ ಎಂಟ್ರಿ ಆಗತ್ತೆ ಈ ನಕ್ಷತ್ರ ಅದಕ್ಕೋಸ್ಕರವಾಗಿ ನೀವು ಅನ್ಕೊಂಡಿದ್ದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದು ಜನ್ಮ ಕೊಟ್ಟವರಿಗೆ ಶ್ರಾದ್ದ ಕ್ರಿಯೆಗಳನ್ನ ಕ್ರಮಬದ್ಧವಾಗಿ ದೇವರ ಪೂಜೆ ನಾನು ಮಾತಾಡ್ತಾ ಇಲ್ಲ ನೀವು ನಂಬೋದು ಬಿಡೋದು ನಿಮಗೆ ಸೇರಿದ್ದು ಜನ್ಮ ಕೊಟ್ಟು ಋಣ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ತಾಯಿಯಲ್ಲಿ ಇಡೀ ನಿಮ್ಮ ವಂಶದ ಕತೆ ನಿಮ್ಮ ತಾಯಿ ಪ್ರಾಣದಲ್ಲಿ ಇದೆ ಅದನ್ನ ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅದನ್ನ ಸರಿಯಾಗಿ ಮಾಹಿತಿ ಕೊಡ್ತಕ್ಕಂಥ ವಿಚಾರ ನಿಮ್ಗೆ ಸಿಕ್ಕಿಲ್ಲ ಇವ ಸಿಕ್ಕಿದೆ ಇದನ್ನ ತಿಳ್ಕೊಳ್ಳಿ ಎಷ್ಟು ಸತ್ಯ ಅಡಗಿದೆ ಅಂದ್ರೆ ಜೀವನದಲ್ಲಿ ಇಷ್ಟೊಂದೆಲ್ಲ ನಾವು ಇಷ್ಟು ವರ್ಷ ಯಾಕೆ ಅನುಭವಿಸ್ತೇವೆ ನಿಮ್ಮ ಆಸ್ತಿ ಯಾವ ಕಾರಣಕ್ಕೂ ಒಂದು ಸೈಟ್ ಆಗಲಿ ಒಂದು ಕಡೆ ನಿಲ್ಲೋದಾಗ್ಲಿ ಒಂದು ನೆಮ್ಮದಿ ಆಗಲಿ ಸರ್ ನೀವು ಪ್ಲಾನ್ ಮಾಡ್ಕೊಂಡೇ ಬದುಕ್ತಾ ಇದ್ದೀರಿ ಹೊರತು ಸ್ಥಿಮಿತವಾದ ಕುಟುಂಬ ನಿಮ್ಮ ಕೈ ಸಿಕ್ಕೇ ಇಲ್ಲ ಸಿಗೋದೂ ಇಲ್ಲ ಇದನ್ನ ತಿಳ್ಕೊಂಡು ದಯವಿಟ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಮುಂಚೆ ನಿಮ್ಮ ಜನ್ಮ ಕೊಟ್ಟ ತಾಯಿಗೆ ಆಶೀರ್ವಾದವನ್ನ ಪಡಿತಕ್ಕಂತ ಕ್ರಮವನ್ನು ಅನುಸರಿಸಿದಾಗ ಸಪರೇಟ್ ಆಗಿ ಮಾಡಬೇಕು ಮತ್ತೆ ತಗೊಂಡೋಗಿ ಸೇರಿಸ್ಬೇಡಿ ಸುಮಂಗಲಿದೇ ಸಪ್ರೇಟು ವಂಶದ್ದೇ ಸಪ್ರೇಟ್ ಮಾಡಬೇಕು ನಿಮ್ಮ ಜೀವನ ಪರ್ಯಂತ ನಿಮ್ಮ ಅವರ ಆರೋಗ್ಯ ಚೆನ್ನಾಗಿರಬೇಕು ನಿಮಗೆ ಹೆಣ್ಣನ್ನ ಹುಡುಕಬಾರದು ಹೆಣ್ಣೇ ಹುಡುಕೊಂಡು ಬಂದು ಹೆಣ್ಣು ಕೊಡ್ತೀವಿ ಅಂತ ಹೇಳಬೇಕು ಆ ಸತ್ಯ ನಿಮಗೆ ಸಿಗತ್ತೆ ಇದನ್ನು ತಿಳ್ಕೊಳ್ಳೋದೇ ಆದ್ರೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕರೆ ಇದೆ ನಮಸ್ಕಾರ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ ಮೇಡಮ್ ನಮ್ ಬಗ್ಗೆನೆ ಕೇಳ್ಬೇಕು ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿಯನ್ನ ಹೇಳಿಮ್ಮ ಇದು ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಸಿಂಹ ಲಗ್ನ ಇದು ಶುಕ್ಲ ಪಕ್ಷ ದ್ವಿತೀಯ ಗುರುಗಳಿದರೆ ಪ್ರಶ್ನೆಯನ್ನ ಗುರುಜಿ ನಮಸ್ತೆ ನಿಮ್ ತರ ಯಾರು ಈ ತರ ಬಿಡಿಸಿ ಯಾರು ಹೇಳಿಲ್ಲ ಇದುವರೆಗೂನು ಹ್ಮ್ ಏನ್ ಮಾಡ್ಲಾ ಯಾರ ನಮ್ಮ ದುರಾದೃಷ್ಟ ಅಂತನಾ ಏನು ಅಂತ ನಿಮ್ಮ ಅಭಿಪ್ರಾಯ ಹೌದು ದುರಾದೃಷ್ಟನೇ ಇದುವರೆಗೂ ಯಾರು ಈ ತರ ಹೇಳಿ ಇದ್ದಾಗ ನಾವಾಗೆ ಕೇಳಕ್ ಹೋದಾಗ್ಲೂ ಏನೋ ಒಂದು ಗ್ರಹಗಳದು ಅದು ಅಂತ ಏನೋ ಹೇಳ್ಬಿಡ್ತಾರೆ ಮೂಲ ಯಾರು ಈ ತರ ನಿಮ್ ತರ ಚರ್ಚೆ ಮಾಡಕ್ ಹೋಗಿಲ್ಲ ಈಗ ಅಶ್ವಿನಿ ನಕ್ಷತ್ರ ಯಾರು ನಾನೇ ಗುರುಜಿ ಅನುಸೂಯ ಅಂತ ಅಂದ್ಬಿಟ್ಟು ಎಷ್ಟು ವಯಸ್ಸು ನಿಮ್ಗೆ ಈಗ ಇವತ್ತೊಂಬತ್ತು ಅಂದ್ರೆ ಅರವತ್ ಆಗಿದೆ ಗುರುಜಿ ಎಲ್ಲ ಸಾಧನೆ ಮಾಡ್ಬಿಟ್ಟಿದಿರಲ್ಲಪ್ಪ ಏನ್ ಸಾಧನೆ ಮಾಡಿದ್ದೀನಿ ಗುರುಜಿ ಮದ್ವೆ ಆದಾಗಿಂದ ಅದುವರೆಗೂ ಇದ್ದಿದ್ದು ಆಮೇಲೆ ಎಲ್ರು ದ್ವೇಷದೆ ಇದ್ ಮಾಡದೆ ಈ ತರನೇ ಬಂದ್ಬಿಟ್ಟಿದೆ ನನ್ಗೆ ಅಪವಾದ ಆದ ಇದರಿಂದ ಮಕ್ಕಳು ಕೂಡ ದ್ವೇಷಿಸ್ತಾರೆ ಒಬ್ಬ ಮದ್ವೆ ಮಾಡ್ಕೊಂಡ ಸರಿ ಆಯ್ತು ಇನ್ನೊಬ್ ಮಗ ಇದ್ದಾನೆ ಅವನು ದ್ವೇಷ ಈಗ ಒಂದ್ ಆರ್ ತಿಂಗಳಿಂದ ಅವನು ನನ್ ಮೇಲೆ ಸಿಕ್ ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಈ ತರ ಎಲ್ಲಾ ಮಾಡ್ತಾ ಇದ್ದಾನೆ ಓಕೆ ಈಗ ನಿಮ್ಗೆ ಬೇಕಾಗಿರೋದು ಏನ್ ಇವಾಗ ಏನ್ ಪ್ರಶ್ನೆಗೆ ಬೇಕಾಗಿತ್ತು ನಿಮ್ಗೆ ಉತ್ತರ ಪ್ರಶ್ನೆ ಅಂದ್ರೆ ಗುರುಜಿ ಮಗನ್ ಮದ್ವೆ ಮಾಡ್ಬೇಕು ನಮ್ ನಮ್ಗೆ ಈಗ ಮಗನ್ ಬಿಟ್ರೆ ನಮ್ಗೆ ಇನ್ ಯಾರು ಇಲ್ಲ ಗುರುಜಿ ನಿಮಗೆ ನಿಮಗೆ ಅವನು ದುಷ್ ಆಗಿದ್ದಾನೆ ಅಂತ ನೀವೇ ಈಗ ಹೇಳ್ಬಿಟ್ರಿ ಯಾಕೆ ನಿಮ್ಮ ಅವನ್ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ ಇಲ್ಲ ಅವನ್ ಬೇರೆ ಇವನ್ ಮನೇಲೆ ಇದನ್ ಮದ್ವೆ ಮಾಡಿಲ್ವಲ್ಲ ಒಂದೊಂದ್ಸಲ ಆತರ ಕೋಪ ಮಾಡ್ಕೊಂಡು ಇದ್ ಮಾಡ್ತಾನೆ ಯಾಕೆ ಮದ್ವೆ ಮಾಡಿಲ್ಲ ಮದ್ವೆ ಯಾಕೆ ಮಾಡಿಲ್ಲ ಇನ್ನು ಎಲ್ಲಿ ಗುರುಜಿ ಮಾಡಿಲ್ಲ ಅಂತ ಅಂತಂದ್ರೆ ತೊಂಬತ್ತನೇ ಇಸ್ವಿ ನೋಡ್ತಾ ಇದ್ವಿ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಗುರುಜಿ ನಮ್ಗೆ ಇವ್ರಿ ಎಷ್ಟು ಅವನ್ ಇಸ್ವಿ ಅಂದ್ರೆ ಈಗ ವರ್ಷ ಆಗಿದೆ ಮಾಡಿಲ್ಲ ಅಂದ್ರೆ ಗುರುಜಿ ಎಲ್ಲಾನು ಹೇಳ್ತೀರಿ ಅದು ಯಾರ ಏನ್ ಹೇಳ್ತಿರ ಜಾತ್ಕೋದ ಎಲ್ಲಾ ತರ ಪರಿಹಾರ ಮಾಡ್ತಿದೀವಿ ಕುಕ್ಕೆ ಜಾತಿಲಿ ಎಲ್ಲಾ ತರದು ಮಾಡ್ತಿದೀವಿ ಅದೇನೋ ಇದ್ರದ್ದು ಎಂತದ್ದು ವೃಕ್ಷ ಇದು ಬಳೆದಿಂದ ಇದು ಮಾಡ್ತಾರಲ್ಲ ಆ ಇದುನು ಮಾಡಿದೀವಿ ಆಮೇಲೆ ದೇವೇಂದ್ರ ನಿಮ್ ಮಂತ್ರ ಜೊಪ್ಪ ಅದನ್ನು ಮಾಡಿಸಿದ್ವಿ ಎಲ್ಲಾ ತರ ಯಾರು ಏನ್ ಹೇಳ್ತಾರೆ ಜಾಸ್ತ ತೋರ್ಸಿ ಎಲ್ಲಾ ಮಾಡಿದೀವಿ ಗುರುಜಿ ಈಗ ನಿಮ್ ಮಗ ಬೈಲಿ ಇರೋದು ಹೆಚ್ಚಲ್ಲ ಇಲ್ಲಿವರೆಗೂ ನಿಮ್ಗೆ ಆ ನಿಮ್ ಮಗ ಬೈಲಿಲ್ವಾ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಯಾಕೆ ಮಾಡಿಸ್ತೇನೆ ನನ್ಗೆ ಫಸ್ಟ್ ಕ್ಲಾಸ್ ಟೀ ಶರ್ಟ್ ಅವನು ಪಪ್ಪ ಅವನ್ಗೂ ಒಳ್ಳೇದಾಗ್ಬೇಕು ಮನೆಗೆ ಅನ್ನೋದ್ ಇದೆಯಲ್ಲ ಓಕೆ ನಿಮ್ ಮನೆ ಎಷ್ಟ್ ವರ್ಷದಮ್ಮ ಆ ನಿಮ್ ಮನೆ ಎಷ್ಟ್ ವರ್ಷದ್ದವ್ ಮನೆ ಇದು ಸ್ವಂತ ಮನೆ ಮಾಡ್ಕೊಂಡಿದೀವಿ ಗುರುಜಿ ಈಗ ವರ್ಷದ್ದು ವರ್ಷ ಆಯ್ತು ಎಷ್ಟು ವರ್ಷ ಕಟ್ಟಿ ಕಟ್ಟಿ ಎಷ್ಟು ವರ್ಷ ಆಯ್ತು ವರ್ಷ ನಾಲ್ಕು ವರ್ಷ ಆಯ್ತು ಗುರುಜಿ ಸೈಟ್ ತಗೊಂಡ್ ಕಟ್ಟಿದ್ದಾ ಹೌದು ಸೈಟ್ ಕಟ್ಟಿದ್ದು ಫಾರ್ಟಿ ಯಾವ ಕಡೆಗೆ ಪೂರ್ವ ಪಶ್ಚಿಮನಾ ಉತ್ತರ ಬಾಗ್ಲು ಪಶ್ಚಿಮ ರೋಡ್ಗೆ ಅಲ್ಲ ಸರಿಪಾ ಮನೆ ಅಗಲ ಜಾಸ್ತಿ ಉದ್ದ ಇರೋದು ಉತ್ತರ ದಕ್ಷಿಣಕ್ಕೆ ಉದ್ದ ಮೂವತ್ತು ಗುರುಜಿ ಸರಿ ಯಾವ್ದಿಕ್ ಕೇಳಿಲ್ವಲ್ಲ ಮೂವತ್ತೊಂದು ಯಾವ ಪಶ್ಚಿಮ 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 ಉದ್ದ ರೋಡ್ ಗೆನೆ ಪಶ್ಚಿಮದ ಬಾಗ್ಲು ಸರಿ 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 ಪಶ್ಚಿಮದ ರಸ್ತೆ ಪಶ್ಚಿಮದ ದ್ವಾರ ಅಂದ್ರೆ ಡೋರ್ ದ್ವಾರ ಹೌದೌದು ಪೂರ್ವಕ್ಕೆ ಜಾಗ ಎಷ್ಟು ಬಿಟ್ಟಿದ್ದೀರಾ ಪೂರ್ವಕ್ಕೆ ಹಿಂದೆ ಮೂರ್ ಅಡಿ ಬಿಟ್ಟಿದೀವಿ ಗುರುಜಿ ಕಾಂಪೌಂಡ್ ಇದೆಯಾ ಕಾಂಪೌಂಡ್ ಹಾಕಿದೀವಿ ಅಲ್ಲಿ ಬಾಗ್ಲಿಟ್ಟಿದ್ರಾ ಆ ಬಾಗ್ಲಿಟ್ಟಿದ್ರಾ ಇಲ್ವಾ ಅಲ್ಲಿ ಪೂರ್ವದಲ್ಲಿ ಇಲ್ಲ ಬಾಗ್ಲಟ್ಟಿಲ್ಲ ಕಿಟ್ಕೆ ಇದೆ ಗುರುಜಿ ಯಾಕ್ ಬಾಗ್ಲಟ್ಟಿಲ್ಲ ಬಾಗ್ಲ ಪ್ಲಾನ್ ಅಲ್ಲಿ ನಾವು ಸರಳ ವಾಸ್ತು ಅಂತ ಹೋಗ್ಬಿಟ್ವಿ ನಮ್ಗೆ ಭೂಮಿನೇ ಭೂಮಿ ಹಲೋ ಕೇಳಿಸ್ತಾ ಇದ್ಯಾಮ ಕೇಳಿಸ್ತಾ ಇದೆ ಸರಳ ವಾಸ್ತು ಏನಾಯ್ತು ನೀವೇ ಹೇಳದ್ರ ಅವರೇ ಮಾಡದ್ರ ಹಲೋ ಅಷ್ಟೇ ಎಲ್ಲಿಗೆ ಬಂದು ನಿಲ್ತು ಅಂದ್ರೆ ಶತ್ರು ನೆಮ್ಮದಿ ಅನಾರೋಗ್ಯ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಕೆಲವರು ಈ ಮನೆ ಈಗ ಎಮ್ಮ ಒಂದು ಮಾತಾಡ್ತು ನೀನ್ ಗಮನಿಸ್ಕೊಂಡು ಏನೋ ಗೊತ್ತಿಲ್ಲಮ್ಮ ಸಾಮಾನ್ಯ ಸಾಕಷ್ಟು ಜನ ಇದಾರೆ ಮನೆಗೆ ಸೂರ್ಯ ಉದಯ ಆಗ್ತಕ್ಕಂತದ್ದು ಮುಂದೆ ಅಂತ ಒಪ್ಕೊಬೇಕಾ ಹಿಂದೆ ಅಂತ ಒಪ್ಕೊಬೇಕಾ ಸೂರ್ಯ ಉದಯ ಆಗೋದ್ನ ಮುಂದೆ ಅಂತ ಹಿಂದೆ ಅಂತ ಹೇಳ್ಬೇಕು ಈಗ ಅವ್ರ ಎಮ್ಮ ಏನ್ ಹೇಳಿದ್ದು ಹಿಂದೆ ಮೂರಡಿ ಬಿಟ್ಟಿದೀವಿ ಪಶ್ಚಿಮನೇ ಮುಂದೆ ಪೂರ್ವನೇ ಹಿಂದೆ ಸಾಕಷ್ಟು ಜನ ಈ ವಿಚಾರ ಬಿಟ್ಟಲ್ಲ ಇನ್ನೂ ಇವ್ರು ಬಾಗಿಲು ಇಟ್ಕೊಂಡಿದ ಮುಂದೆ ಆ ದಿಕ್ಕಾವುದು ನಾವು ಹೇಳ್ಬೇಕಾ ಬೇಡವಾ ಇಲ್ಲವೇ ಇಲ್ಲ ಮನೆಯಲ್ಲಿ ಶತ್ರುಗಳಾಗದೆ ಇನ್ನೇನಮ್ಮ ಆಗ್ತಾರೆ ಸೂರ್ಯ ಯಾವ ಮನೆಗೆ ಸೂರ್ಯನ ಕಿರಣ ಬರಲಿಲ್ಲವೋ ಆ ಮನೆ ಯಾವ ಕಾರಣಕ್ಕೂ ಗಂಡು ಸಂತತಿ ಅಭಿವೃದ್ಧಿ ಆಗೋದೇ ಇಲ್ಲ ಈ ಅಮ್ಮ ಹುಟ್ಟರು ಅಶ್ವಿನಿ ನಕ್ಷತ್ರ ಐವತ್ತೊಂಬತ್ತು ವರ್ಷ ಆಯ್ತು ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳೋದು ಬಿಡೋದು ಅವರು ಸರಿದು ಐವತ್ತೊಂಬತ್ತು ವರ್ಷ ಆಯ್ತು ನಾನು ಅಶ್ವಿನಿಯಲ್ಲಿ ಬಂದದ್ದಕ್ಕೆ ಏನ್ ಕಾರಣ ಅಂತ ತಿಳ್ಕೊಂಡಿಲ್ಲ ಈಗ ಮಕ್ಕಳು ಶತ್ರು ಎಲ್ಲರೂ ಶತ್ರು ಅಂತ ಹೇಳ್ತಾರೆ ಎಷ್ಟೋ ತಂದೆ ತಾಯಿಗಳು ಇದನ್ನ ಅನುಭವಿಸ್ತಾರೆ ನಮ್ಮ ಮಕ್ಕಳೇ ನಮ್ಗೆ ಶತ್ರು ಅಂತ ಎಷ್ಟು ಎಷ್ಟು ಹೌದು ಗುರುಗಳೇ ಹೇಳ್ತಾರೆ ಈ ಮಕ್ಕಳೇ ಯಾಕೆ ಶತ್ರು ಆಗ್ತಾರೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ ನಮ್ಮ ಮಕ್ಕಳೇ ಅವರು ನಮ್ಮ ಮನೆ ಒಳಗಡೆ ಇರೋರು ನಾವೇ ಮನೆ ಅಲ್ವಾ ನಾವೇ ಪಡ್ಕೊಂಡಿರೋ ಮಕ್ಕಳು ಯಾಕೆ ಶತ್ರು ಆಗ್ತಾ ಇದಾರೆ ಯಾಕೆ ಆಗ್ತಾರೆ ಯಾಕೆ ಮುಂದೆ ಆಗಬಾರದು ಆ ಭಯದಲ್ಲೇ ಇವತ್ತು ಮಕ್ಕಳು ಬೆಳೆಸ್ತಾ ಇದೀವಿ ನಾವು ಹೆಂಗಾಗ್ತಾನೋ ಮುಂದಕ್ಕೆ ಹೆಂಗಾಗ್ತಾಳೋ ಮುಂದಕ್ಕೆ ಇದಲ್ವಾ ಗುರುಕು ಇದೇ ಭಯ ಗಂಡನ ಬಗ್ಗೆ ಎಂಟಿ ಯೋಚನೆ ಮಾಡೋದು ಎಂಟಿ ಬಗ್ಗೆ ಗಂಡ ಯೋಚನೆ ಮಾಡೋದು ಇವರಿಬ್ರು ಸೇರಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಇದೆಲ್ಲಾ ಒಟ್ಟು ಸೇರಿ ನಾವು ಚೆನ್ನಾಗಿರ್ತೀವ ಇಲ್ಲವಾ ಅಂತ ಯೋಚನೆ ಮಾಡೋದು ಇರೀ ಮನೆಯವರೆಲ್ಲಾ ಬರೀ ಭಯದಲ್ಲೇ ಬದುಕಿದ್ರೆ ಆ ಮನೆ ಹಾಕ್ಬೇಕು ಖಂಡಿತ ಗುರುಗಳೇ ಅಂದ್ರೆ ಜೀವನನೇ ಯೋಚನೆ ಕಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಲ್ವೇನಮ್ಮ ಭಯವನ್ನ ಹುಟ್ಟಿಸುವ ಮನೆಯನ್ನ ಕಟ್ಟಿದವರು ಯಾರು ನೀವೇ ಹೌದು ಯಾರು ಅನ್ಭವಸ್ಬೇಕು ಅವರೇ ಅನ್ಭವಿಸ್ಬೇಕು ಅಷ್ಟೇ ಸರಳವಾದ ವಿಷಯ ಮಾತನ್ನ ಮುಂದುವರೆಸೋಣ ಗುರುಗಳೇ ಮತ್ತೊಂದು ಕರೆ ಇದೆ ನಮಸ್ತೆ ನಮಸ್ಕಾರ ಗುರುಗಳೇ ಹೇಳಿಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿಯನ್ನ ತಿಳಿಸಿಮ್ಮ ಹೆಸರು ಅಮೃತ ರಾಶಿ ಮಕರ ರಾಶಿ ಸಿಂಹ ಲಗ್ನ ಚತುರ್ಥಿ ನಕ್ಷತ್ರ ಗುರುಗಳಿದರೆ ಪ್ರಶ್ನೆಯನ್ನ ಕೇಳಿ ಹಲೋ ನಮಸ್ಕಾರ ಗುರುಗಳೇ ನಮಸ್ಕಾರ ಅಮೃತ ಅದು ವ್ಯವಹಾರಿಕ ನಾಮ ಪುಟ್ಟ ಹೆಸರು ಭುವನೇಶ್ವರಿ ಅಂತ ಈಗ ನಿಮ್ದು ಓಡ್ತಾ ಇರೋದು ಯಾವ್ದಪ್ಪ ಅಮೃತಾನೆ ಎಲ್ರಿಗೂ ಸ್ವಲ್ಪ ಕೊಡ್ತಾಯಿ ನೀನೆ ಇಟ್ಕೊಂಡ್ಬಿಟ್ರೆ ಅಮೃತ ಹೆಂಗೆ ನಿನಗೆ ಖುಷಿ ಅನ್ಸಿದ್ಯಾ ಅಮೃತ ಅಮೃತ ತರಾನೇ ಇದೀನಿ ಅಂತ ಅಬ್ಬಾ ಸೂಪರ್ ಆ ಹೆಸರಿಟ್ಟದ ಸಾರ್ಥಕ ಆಯ್ತು ಕಣಮ್ಮ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ನಾನು ಹೆಣ್ಣು ಮಕ್ಕಳು ಒಪ್ಕೊಂಡ್ಬಿಟ್ರೆ ಅದರಂತ ಅದೃಷ್ಟ ಇನ್ನೊದಿಲ್ಲ ಪ್ರಪಂಚ ಯಾವ್ದು ಹೆಂಗಾರ ಅಲ್ವೇ ನಮ್ಮ ಅದು ಒಂದು ಹೆಣ್ಣು ಮಗು ಖುಷಿ ಪಟ್ಲು ಅಂದ್ರೆ ಆ ಮನೆ ನಿಜಕ್ಕೂ ಹೇಳ್ತೀನಿ ಅದನ್ನ ಎಷ್ಟು ಬೆಲೆ ಕಟ್ಟಕ್ಕಾಗಲ್ಲ ಯಾವ ಮನೆಯಲ್ಲಿ ಹೆಣ್ಣು ಆ ಖುಷಿಯಿಂದ ಮಾತಾಡ್ತಾಳೋ ಖುಷಿಯಿಂದ ಇರ್ತಾಳೋ ಆ ಮನೆ ಸ್ವರ್ಗ ಅದ್ಯಾರೇ ಇರ್ಬೋದು ಸೊಸೆ ಇರ್ಬೋದು ಮಗಳಿರ್ಬೋದು ತಂಗಿ ಇರ್ಬೋದು ಎನಿವನ್ ಎಲ್ಲಮ್ಮ ಹುಡ್ಕೋದು ಮಕ್ಕಳು ಮಕ ನೋಡ್ಬೇಕಾದ್ರೆ ತಾಯಿ ಯೋಚನೆ ಮಾಡ್ಬೇಕು ಅಯ್ಯೋ ಮಾತಾಡ್ಸ್ಬೇಕ ಬೇಡವಾ ಅಂತ ಆ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ನಾವು ಅಮೃತ ಏನಮ್ಮ ನಂದು ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಏನ್ ಬೇಕಾ ಏನ್ ಕೇಳ್ಬೇಕಮ್ಮ ಅದೇ ಆರೋಗ್ಯ ಹೇಗಿರುತ್ತೆ ಏನ್ ಇನ್ ನಕ್ಷತ್ರ ಉತ್ರಾಚಾರ ನಕ್ಷತ್ರ ಗುರುಗಳೇ ಇದ್ರ ಬಗ್ಗೆ ನಿನ್ಗೆ ನಂಬಿಕೆ ಈಗ ಬಂತ ಅಥವಾ ಸುಮ್ನೆ ಕೇಳೋಣ ಅಂತ ಕೇಳ್ತಿದ್ಯಾ ಹೇಗೆ ಇಲ್ಲ ನಂಬಿಕೆ ಅಲ್ಲಪ್ಪ ಏನಾದ್ರೂ ವಿಚಾರ ಏನಂದ್ರೆ ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ತಿಳ್ಕೋಬೇಕು ಅಂತ ಇದೆಯಾ ತಿಳ್ಕೋಬಾರದು ಇದೆಲ್ಲ ಬೇಕಾ ಅನ್ನೋದಿದ್ಯಾ ಅಂತ ಕೇಳ್ತೀನಿ ನಾನು ನಿಮಗೆ ತಿಳ್ಕೋಬೇಕು ಅಂತ ಇದೆ ಗುರುಗಳೇ ಯಾವ್ದ್ರ ಬಗ್ಗೆ ತಿಳ್ಕೋಬೇಕು ಅನ್ಸುತ್ತೆ ಮನುಷ್ಯ ಅಂತ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದ್ರ ಬಗ್ಗೆ ತಿಳ್ಕೋಬೇಕು ಅನ್ಸುತ್ತೆ ಯಾವ್ದನ್ನ ತಿಳ್ಕೋಬೇಕು ಮನುಷ್ಯನಾದ ನಾವು ಏನನ್ನ ತಿಳಿಬೇಕು ಅಂತ ಪ್ರಶ್ನೆ ನಿನಗೆ ಹಾಕ್ತಾ ಇದ್ದೀನಿ ಓದೋ ಹುಡುಗಿ ನೀನ್ ತಿಳ್ಕೋಬೇಕು ನಿಜಕ್ಕೂ ಇದರಲ್ಲಿ ನೀನ್ ಎಷ್ಟು ಓದ್ತೀಯೋ ಅದು ನಿನ್ ಜೀವನ ನೀನು ಓದುತ್ತಿರುವುದು ಅದು ನಿನ್ಗೆ ವೈಯಕ್ತಿಕವಾದ ವಿಷಯ ಈ ವಿಚಾರ ತಿಳ್ಕೊಂಡ್ರೆ ನಿನ್ ಜೀವನದ ಚೆನ್ನಾಗಿ ಬದುಕಬಹುದು ಅದಕ್ಕೋಸ್ಕರವಾಗಿ ಮನುಷ್ಯ ಏನ್ ತಿಳ್ಕೋಬೇಕು ಅನ್ಸುತ್ತೆ ನಿನ್ ಪ್ರಕಾರ ಜನರಲ್ ಎಲ್ಲರೂ ಕೂಡ ಏನ್ ತಿಳ್ಕೋತಿ ಹೇಗಿರ್ಬೇಕು ಅನ್ನೋದು ಹೇಗೆ ಜೀವನ ಮಾಡ್ಬೇಕು ಅನ್ನೋದು ಕಲ್ತ್ಕೊಳ್ಳೋದು ಬಿಟ್ರೆ ಇನ್ನೇನಿಲ್ಲ ಅಂತ ಬಿಟ್ರೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದು ಈಗ ನೀನು ನಿನ್ನದೇ ಆದ ಒಂದು ಲೆಕ್ಕಾಚಾರದಲ್ಲಿ ನಿನ್ನ ಒಂದು ವೈಯಕ್ತಿಕವಾಗಿ ನನ್ನ ಆರೋಗ್ಯದ ಪ್ರಕಾರವಾಗಿ ಎಲ್ಲವೂ ಪರವಾಗಿಲ್ಲ ಅನ್ಸುತ್ತಾ ಇಲ್ಲ ಒಂದಿನ ಇದ್ದು ಇನ್ನೊಂದಿನ ದಿನ ಒಂದ್ ಈ ತರ ಈ ರೀತಿಯಾದ ಅನುಮಾನಗಳು ಉತ್ಪತ್ತಿ ಆಗತ್ತ ಅಂತ ಕೇಳ್ತೀನಿ ಒಂದಿನ ಐತೆ ಇನ್ನೊಂದ್ ದಿನ ಇರಲ್ಲ ಗುರುಗಳ ಪ್ರಾಬ್ಲಮ್ ಇದೆ ಅದಿರ್ಲಿ ಯಾಕಮ್ಮ ಇದನ್ನೆಲ್ಲ ಹಾಕೋತೀರ ಮೈಂಡ್ಗೆ ತಾಯಿ ದಯವಿಟ್ಟು ಕಾಯಿಲೆಗಳ ಹೆಸರನ್ನ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಏನಮ್ಮ ಅಂದ್ರೆ ದೇಹಕ್ಕೊಂದಷ್ಟು ದೇಹಕ್ಕೆ ಒಂದಷ್ಟು ರೋಗಗಳು ಅಂತ ಅನ್ಕೋತೀವಿ ಈ ದೇಹಕ್ಕೆ ರೋಗಗಳು ಅನ್ಕೊಂಡಾಗ ಮನಸ್ಸಿಗೆ ಒಂದಷ್ಟು ರೋಗಗಳು ಬರುತ್ತೆ ಸತ್ಯವಾದ ಮಾತು ಏನಮ್ಮ ಅಮೃತ ಹೌದು ದೇಹಕ್ಕೆ ಯಾವಾಗ ನೀನು ರೋಗ ಇದೆ ಅಂತ ಅನ್ಕೊಂಡ್ಯೋ ಮನಸ್ಸಿಗೆ ರೋಗ ಬಂತ ಇಲ್ವಾ ಬಂದೇ ಬರುತ್ತೆ ಈಗ ದೇಹಕ್ಕೆ ನೀವು ಔಷಧ ತಗೋತೀವ ಮನಸ್ಸಿಗೆ ಎಲ್ಲಿ ಔಷಧ ಅಮೃತ ಈಗ ಎಲ್ಲಿ ಗಮ ಹೋಗ್ತೀಯ ಮನಸ್ಸಿಗೆ ಔಷಧ ಕೊಡುವವರು ಯಾರು ಪ್ರಪಂಚದಲ್ಲಿ ಯಾರು ಉತ್ತರ ಗೊತ್ತಿದ್ಯಾ ಇಲ್ವಾ ಹೇಳ ಅಲ್ಲ ಯಾರು ನಾವೇ ತಾನೆ ಹೌದು ನಾವೇ ಅಂದ್ರೆ ಆಗಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಬೇಕು ಹೌದು ಅದಕ್ಕೋಸ್ಕರವಾಗಿ ನೀನು ಒಂದನ್ನ ಗಮನಿಸ್ಕೊಬೇಕು ಹಾ ನಿನ್ನ ಕಣ್ಣು ಹೌದು ನವೆ ಬರುತ್ತಾ ಹುರಿ ಬರುತ್ತಾ ನೀರ್ ಬರುತ್ತಾ ಹೇಗನ್ಸುತ್ತೆ ಕಣ್ಣಿನ ನೀರ್ ಬರುತ್ತೆ ಈಗ ಯಾವಾಗಿಂದ ನಿನ್ನ ಅನುಭವ ಬಂದಿದೆ ಇದು ಒಂದು ಒಂದು ನಾಲ್ಕೈದು ತಿಂಗ್ಳಿಂದ ಇದಕ್ಕೆ ಲಿಂಕ್ ಯಾವ್ದು ಗೊತ್ತಾ ಕಣ್ಣಿಗೆ ಹೃದಯ ಹಾ ಹೃದಯಕ್ಕೆ ಲಿಂಕ್ ಯಾವುದ್ ಗೊತ್ತಾ ಗೊತ್ತಿಲ್ಲ ಗುರುಗಳೇ ಹೊಟ್ಟೆ ಅಂದ್ರೆ ಕರಳು ಅಂದ್ರೆ ನಿನ್ನ ದೇಹದಲ್ಲಿರುವಂತಹ ಭಾಗಗಳು ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟೇಜು ವೇಟಿಂಗ್ ಲಿಸ್ಟಿದೆ ಮೆಡಿಸನ್ಗೆ ಅಂತ ದೇಹದ ಒಳಗಡೆ ಇರುವಂತಹ ಭಾಗಗಳು ಸ್ಪೇರ್ ಪಾರ್ಟ್ಸ್ ಯಾವ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಅಂತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ನಿನ್ನ ಉಸಿರಾಟ ಅಂತಕ್ಕಂಥದ್ದು ನಿನಗೆ ಕರೆಕ್ಟ್ ಇದೆ ಗುರುಗಳೇ ಇಷ್ಟು ಈಗ ನಾನು ಹೇಳಿದ್ದು ಮೂರು ಪಾರ್ಟ್ ಕಣ್ಣು ಹೃದಯ ಕರಳು ಇವು ಮೂರಕ್ಕೂ ಪುಷ್ ಮಾಡಬೇಕಾದ್ರೆ ಮುಂದಕ್ಕೆ ಮೂವ್ ಮಾಡಬೇಕಾದ್ರೆ ಬೇಕಾಗಿರೋದು ಯಾವುದು ಹುಸಿರಾಟ ಸೊ ವೀಕ್ ವೀಕ್ ಅಂದ್ರೆ ಇಲ್ಲ ಅಂತಲ್ಲ ಇವಳ ದೇಹಕ್ಕೆ ಇವಳ ವಯಸ್ಸಿಗೆ ಇವಳ ತೂಕಕ್ಕೆ ಇವಳ ಎತ್ತರಕ್ಕೆ ಎಷ್ಟು ಬೇಕೋ ಅಷ್ಟಿಲ್ಲ ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಸತ್ಯಾನೇ ಲೆಕ್ಕ ಹಾಕೊಳ್ಳಮ್ಮ ಓದ್ತಾ ಇರೋ ಹುಡುಗಿ ನೀನು ನಿಮ್ಮ ತಂದೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಬೇಕು ಪ್ರತಿ ತಂದೆ ತಾಯಿಗಳು ಮಕ್ಕಳ ದೇಹ ಸ್ಥಿತಿಯನ್ನ ಕಂಡು ವಿಚಾರ ಅದಕ್ಕೂ ತಂದು ನನ್ ಬುಡಕೆ ಇಡ್ತಾರೆ ತರ ಯಾರು ಈಗ ಅಮೃತ ಏನ್ ಹೇಳ್ತೀಯ ಈಗ ನಾನು ಡಾಕ್ಟರ್ ಅಲ್ಲ ಹೌದು ನಾನು ಇಲ್ಲಿ ಕೂತ್ಕೊಂಡು ನಿನ್ನ ದೇಹದಲ್ಲಿರ್ತಕ್ಕಂಥ ವಿಚಾರವನ್ನ ಹೇಳೋದಕ್ಕೆ ನಿನ್ಗೆ ಹೇಗೆ ಅನಿಸ್ತಾ ಇರ್ಬೋದು ಮ್ಯಾಜಿಕ್ ನೋಡಮ್ಮ ನನಗೆ ಕರೆಕ್ಟ್ ಆಗ ಆ ಸರಿಯಾಗಿ ನೆಟ್ಟು ಅಕ್ಷರ ಕೂರ್ಸಕ್ ಬರಲ್ಲ ವಕ್ರ ಪಕ್ಕರ್ವಾಗಿ ಬರೀತೀನಿ ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಬ್ರಹ್ಮ ವಿದ್ಯೆ ಏನಿದೆ ಆ ಬ್ರಹ್ಮ ವಿದ್ಯೆ ಎಲ್ಲಿದೆ ಅಲ್ಲಿ ಸತ್ಯ ಸಿಗತ್ತೆ ಅಂತ ಅರ್ಥ ಮಾಡ್ಕೋಬಹುದು ಏನ್ ಹೌದು ಸತ್ಯವಾದ ಮಾತ್ರ ಇಷ್ಟೇ ಇದು ಕುತ್ರ ಅದಕ್ಕೆ ಇನ್ ಮುಂದಕ್ಕೆ ಹೋದ್ರೆ ನಿಮ್ದು ಎಲ್ಲಿದೆ ಪುಸ್ತಕ ನೀವು ಯಾವ ಪುಸ್ತಕ ಬರ್ತಿದೀರಾ ನೀವು ಯಾವ ಪುಸ್ತಕ ಓದಿದ್ದೀರಾ ಇದೆಲ್ಲ ಶುರು ಆಗ್ಬಿಡುತ್ತೆ ಕತೆ ಪುಸ್ತಕ ಪ್ರಶ್ನೆ ಇಲ್ಲ ನಮ್ಮ ಹತ್ರ ನಮಗೆ ಕೊಟ್ಟಿರೋದು ಭಗವಂತ ಮಸ್ತಕ ನಾಟೆ ಪುಸ್ತಕ ಈ ಪುಸ್ತಕವನ್ನ ತೆರೆಯಬೇಕು ಪ್ರತಿಯೊಬ್ಬ ವ್ಯಕ್ತಿ ಏನ್ ಹೇಳ್ತೀಮ ಅಮೃತ ಸತ್ಯ ಈ ಮಸ್ತಕವನ್ನ ತೆರೆಯದೆ ಈ ಪುಸ್ತಕವನ್ನ ಹಿಡಿದು ಅನುಭವಿಸ್ತಾ ಇದ್ದೀವಿ ನಾವು ನಮಗೆ ಬೇಕಿರುವುದು ನಮ್ಮ ಭಾರತ ದೇಶಕ್ಕೆ ಬೇಕಿರುವುದು ನಮ್ಮ ಮಣ್ಣಿಗೆ ಬೇಕಿರುವುದು ನಮ್ಮ ಮಸ್ತಕ ಭಗವಂತ ಕೊಟ್ಟಿರುವ ಮಸ್ತಕ ನಾವು ಹಿಡುದಿರುವುದು ಪುಸ್ತಕ ನಮ್ಮ ಮಕ್ಕಳಿಗೆ ಇಡಿಸುತ್ತಿರುವುದು ಪುಸ್ತಕ ನಾವು ಬದುಕಿರೋದೇ ಪುಸ್ತಕದಲ್ಲಿ ನಮ್ಮ ಜೀವನವೇ ಪುಸ್ತಕದಲ್ಲಿ ಏನಮ್ಮ ದೇಶ ನಮ್ದು ಎಂತ ಅದ್ಭುತವಾದ ದೇಶದಲ್ಲಿ ಹುಟ್ಟಿದೀವಿ ನಾವು ಲೆಕ್ಕಾಕಳಮ್ಮ ಹುಟ್ಟಿದ್ದೀವಿ ಸರಿ ಅರ್ಥ ಮಾಡ್ಕೊಳ್ಳೋದಲ್ಲಿ ನಾವು ಹೊಟೋಗಿದೀವಿ ಅಮೃತ ಈಗ ಅರ್ಥ ಮಾಡ್ಕೋ ನೀನು ನಾನು ಪಿ ಯು ಸಿ ಓದ್ತಾ ಇರೋದಕ್ಕಿನ್ನ ಪಿ ಯು ಸಿ ಬಗ್ಗೆ ಯೋಚನೆ ಮಾಡ್ಬೇಕಾ ಮುಂದಿನ ಬಗ್ಗೆ ಯೋಚನೆ ಮಾಡ್ಬೇಕಾ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಮ್ಮ ನೀನು ಬಗ್ಗೆ ಯೋಚನೆ ಮಾಡಬೇಕು ಅದನ್ನೇ ಚೆನ್ನಾಗಿಲ್ಲ ಪ್ರಯೋಜನ ಕರೆಕ್ಟ್ ಆಗಿ ಅರ್ಧ ಗಂಟೆ ನೀನು ಒಂದೇ ಅಟೆನ್ಷನ್ ಪ್ಲೀಸ್ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ಭಯ ಆಗ್ತಾ ಇರುತ್ತೆ ಅಂದ್ರೆ ಕೆಳಗಡೆ ಕುತ್ಕೊಂಡ್ಬಿಡ್ಲಪ್ಪ ಯಾರಗಪ್ಪ ಬೇಕು ಅನ್ನೋಷ್ಟು ನೋವು ಅನುಭವಿಸ್ಬೇಕಲ್ಲಮ್ಮೆ ಅರ್ಧ ಗಂಟೆ ನಿಲ್ಲಕ್ಕಾಗಲ್ಲ ಈ ವಯಸ್ಸಿಗೆ ಅಂದ್ರೆ ಹುಡುಗಿ ಮುಂದಿನ ಕತೆ ಏನು ಯೋಚನೆ ಮಾಡಮ್ಮ ಇವಳು ನಾಳೆ ಒಬ್ಬ ಗೃಹಿಣಿ ಆಗ್ಬೇಕು ಇವಳಗ್ ಒಂದು ಮಗು ಆಗ್ಬೇಕು ಆ ಮಗು ಎಷ್ಟು ಮಟ್ಟಿಗೆ ಇರಬೇಕು ಈ ಹುಡುಗಿ ಮದ್ವೆ ಮಾಡಿಕೊಂಡಂತ ಮಹಾನೀಯ ಅವನೇನಾಗಿರಬಹುದು ಈ ಹುಡುಗಿಯಲ್ಲಿ ಆಗುವಂತ ನೋವನ್ನ ಆ ಹುಡುಗನಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಬಹುದು ಈ ಇಬ್ಬರ ನೋವನ್ನು ಅರ್ಥ ಮಾಡಿಸುವಂತ ಪುರೋಹಿತರ ಪ್ರಪಂಚದಲ್ಲಿ ಎಲ್ಲಿ ಸಿಕ್ಕಬಹುದು ಇಂತ ಮದ್ವೆ ಬೇಕಿತ್ತ ಅಂತ ಯಾಕೆ ಬೇಕಮ್ಮ ಜೀವನಮ್ಮ ನೋಡಕ ಎಲ್ಲಿ ಹೋಗಿ ನೆಂಡಿಗ್ ನಿಂತ್ಕೊಳತ್ತೆ ಇದ್ರ ಮೂಲಕ ತಿಳ್ಕೋಬಹುದು ಪ್ರತಿ ತಂದೆ ತಾಯಿಗಳು ಹೆಸರು ಬಲ ಕೇಳಿ ಮದುವೆ ಮಾಡ್ಬೇಕಾ ಹೆಸರು ಬಲದಲ್ಲಿ ಶಕ್ತಿ ಇದೆಯಾ ಇದನ್ನ ನಾನು ನಂಬಬೇಕ ಅಂತಕ್ಕಂಥ ಪ್ರತಿ ತಂದೆ ತಾಯಿಗಳಿಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಿಡಿ ಈ ಅಭ್ಯಾಸವನ್ನ ಇದೇ ತರ ಈ ಮಕ್ಕಳು ಇವತ್ತು ಈ ಹುಡುಗಿ ಕೇಳ್ತಾ ಇರ್ತಕ್ಕಂತ ಪಿ ಯು ಸಿ ಹೋದ ಹುಡುಗಿ ಆ ದೇಹದಲ್ಲಿ ಇರ್ತಕ್ಕಂತ ಪ್ರತಿ ಒಂದು ನಕ್ಷತ್ರಕ್ಕೂ ತನ್ನದೇ ಆದ ಅರ್ಥಗಳಿರ್ತಕ್ಕಂಥ ಗುರುತನ್ನ ಕೊಡ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಈ ವಿದ್ಯೆಯನ್ನ ನಿಮ್ಮ ಮಕ್ಕಳಿಗೆ ನೀವು ಯಾಕೆ ತೋರಿಸ್ಕೊಡ್ಬಾರ್ದು ನೀವು ಯಾಕೆ ತಿಳಿಯಬಾರದು ನಿಮ್ಮ ಮಕ್ಕಳಿಗೆ ಆರೋಗ್ಯದ ಯಾಕೆ ಬದುಕಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರತಿಯೊಬ್ಬ ತಂದಗಳಿಗೆ ಇಷ್ಟಪಡ್ತೀನಿ ಈಗ ನಿನ್ಗೆ ಅಮೃತ ಖುಷಿ ಆಯ್ತಾ ಬೇಜಾರಾಯ್ತಾ ತಿಳ್ಕೊಂಡೆ ಅಂತ ಖುಷಿ ಆಯ್ತು ಗುರುಗಳೆ ನನ್ನ ಆರೋಗ್ಯದ ಬಗ್ಗೆ ಗೊತ್ತಾಗಿ ಖುಷಿ ಆಯ್ತು ಹಾ ಅದಕ್ಕೆ ನೀನ್ ಏನ್ ಮಾಡು ಅಂದ್ರೆ ಯೋಚನೆ ಮಾಡಬೇಡ ಫಸ್ಟ್ ಕ್ಲಾಸ್ ಆಗಿ ತಾಜಾ ಊಟ ಫ್ರಿಡ್ಜ್ ಇದ್ಯಾ ನಿಮ್ ಮನೆಯಲ್ಲಿ ಆಮೇಲೆ ಏನೇನು ಐಟಮ್ ಇಡಬಹುದು ಒಂಚೂರು ಹೇಳ್ಬಿಟ್ರೆ ಹಂಗೆ ಲಿಸ್ಟ್ ಹಾಕೊಂಡ್ಬಿಡ್ತೀನಿ ನಾನು ಫ್ರಿಡ್ಜ್ ಅಲ್ಲಿ ಚಟ್ನಿ ಮೊಸರು ಹಾಲು ಆಮೇಲೆ ಸಾಂಬಾರು ತರಕಾರಿ ಅಲ್ಲಮ್ಮ ಏನಿದು ಫ್ರಿಡ್ಜ್ ಇಡಕ್ಕೆ ನಾವು ಫ್ರಿಡ್ಜ್ಗೆ ಅದಕ್ಕೆ ತರೋದು ನಮ್ಮ ದೇಶ ಹಾಳಾಗ್ತಾ ಇರೋದು ಫ್ರಿಡ್ಜು ಯಾವ ಮನೆಯಲ್ಲಿ ಫ್ರಿಡ್ಜ್ ಇದೆ ಅಂದ್ರೆ ಬಿ ಪಿ ಶುಗರ್ ರೆಡಿ ಇದೆ ಅಂತ ನೀವು ಫಸ್ಟ್ ಕ್ಲಾಸ ಒಂದು ಲೀಸ್ಟ್ ಹಾಕೊಂಬಿ ಯಾರ ಮನೆಯಲ್ಲಿ ಫ್ರಿಡ್ಜ್ ಇದೆ ಅಂದ್ರೆ ಬಿ ಪಿ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾವೇ ತಗೊಂಡಿದ್ದೀವಿ ಯಾಕೆ ಅಂದ್ರೆ ಎಲ್ಲ ಅದರಿಂದನೇ ತೆಗೆಯೋದು ಮಾರ್ಕೆಟ್ ಅದು ಫ್ರಿಡ್ಜು ಮಾರ್ಕೆಟ್ ಏನು ಸಿಕ್ಲಿ ಒಳಗೆ ತಳ್ಳು ಮುಚ್ಚು ಒಳಗೆ ತಳ್ಳು ಮುಚ್ಚು ಅದಕ್ಕೆ ಬಿಸಿ ಮಾಡಕ್ ಓನ ಓವನ ಆ ಓವನ ಮುಗಿದೋಯ್ತಲ್ಲ ಪಕತೆ ಈ ತಂಗಳಿಂದ ತೆಗೆದ್ರು ಬಿಸಿ ಕೊಟ್ಟರು ಅಬ್ಬಾ ಎಂತ ಜೀವನ ರೀ ಇದು ನೋಡಿ ಈ ಹುಡುಗಿ ಇವರಿಗೆ ಜನ್ಮ ಕೊಟ್ಟ ತಾಯಿ ಅಂದ್ರೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಈ ತರಕಾರಿಗಳನ್ನ ಬಳಸುವಂತ ಹೆಣ್ಣಿನಲ್ಲಿ ಗಂಡಿನಲ್ಲಿ ಶಕ್ತಿ ಅನ್ನೋದೆಲ್ಲ ಸತ್ತೋಗಿರತ್ತೆ ಕಣಮ್ಮ ಇದನ್ನ ಹೇಗೆ ಹೇಳ್ತೀನಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂತ ತರಕಾರಿ ತೆಗೆದು ನೀವು ಸಾಂಬಾರ್ ಮಾಡಿ ಅದೇ ಫ್ರೆಶ್ ಆಗಿರೋ ತರಕಾರಿ ತಂದು ಸಾಂಬಾರ್ ಮಾಡಿ ಯಾವ್ ಚೆನ್ನಾಗಿರತ್ತೆ ನೋಡಮ್ಮ ತುಂಬಾ ವ್ಯತ್ಯಾಸ ಏನ್ ನಮ್ ಫಾರಿನ ಇದು ಇಲ್ಲಿ ಪಕ್ಕದಲ್ಲಿ ಹೋಗ ಎಷ್ಟು ಜನ ಬೆಳಗ್ಗೆಯಾದ ತರಕಾರಿ ಕುಕ್ಕೊಂಡ್ ಬರ್ತಾರೆ ಸ್ಪೀಕರ್ ಹಾಕತ್ತಾರೆ ಈಗ ಅವ್ರು ಕೂಗಿ ಕೂಗಿ ಸಾಕು ಸ್ಪೀಕರ್ ಹಾಕ ಬರ್ತಾರೆ ಹಿಂಗಾರು ಕೇಳಿಸ್ಕೊಳ್ಳಿ ಅಂತ ಸೊಪ್ಪು ಬೇಕಾ ಅವರು ಸ್ಪೀಕರ್ ಹೂ ಬೇಕಾ ಅವನು ಸ್ಪೀಕರ್ ಆದ್ರೂ ನಾವು ಫಿಡ್ಜಲ್ ಅಂತೂ ಬಿಟ್ಟಿಲ್ಲ ಯಾಕೆ ಅಂದ್ರೆ ನಾವು ಶೋಪ್ ನೀವ್ ಇಟ್ಕೊಳ್ಳಿ ನಾಲ್ಕೇ ಇಟ್ಕೊಳ್ಳಿ ಯಾರು ಬೇಡ ಅಂದಿದ್ದು ಆದ್ರೆ ನೀವೇನಾಗ್ತೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ಅಮೃತ ನೀನು ನಿಜಕ್ಕೂ ಹೇಳ್ತೀನಿ ಇವತ್ತಿಂದ ಚಾಲೆಂಜ್ ಮಾಡು ಫ್ರಿಡ್ಜರ್ ಇಟ್ಟಿರ್ತಾ ಇತ್ತು ಐಟಮ್ನ ಯಾವ ಕಾರಣಕ್ಕೂ ಮನೆಯಲ್ಲಿ ಬಳಸಬೇಡ ಅಂತ ಹೇಳು ಬಳಸ್ತೆ ಬಿಟ್ಬಿಡು ನೀನು ಉಪಯೋಗಿಸ್ಬೇಡ ನೀನು ತಾಜಾ ತರಕಾರಿನೇ ತಾಜಾ ತರಕಾರಿ ತಂದು ನೀನೇ ಅಡುಗೆ ಮಾಡ್ಕೊಂಡು ತಿನ್ನೋದಾಗ್ಲಿ ಬೇಜಾರು ಮಾಡ್ಕೋಬೇಡ ನೀನು ಜೀವನದಲ್ಲಿ ಆರೋಗ್ಯವನ್ನ ಮಾಡ್ಕೋಬೇಕು ಕಂಡಿಡ್ಕೋಬೇಕು ಅಂದರೆ ನೀನೇ ಆಗ್ಲಿ ನಿಮ್ಮ ಅಮ್ಮನ್ಗೆ ಹೇಳು ಅಮ್ಮ ಫ್ರಿಡ್ಜ್ ಐಟಮ್ನ ಒಂದು ವಾರ ನಿಲ್ಲಿಸ್ಬಿಡಣ ಆ ಫ್ರಿಡ್ಜ್ನ ಲಾಕ್ ಮಾಡ್ಬಿಡ್ತೀನಿ ದಯವಿಟ್ಟು ಆ ಐಟಮ್ ಏನ್ ಇಡ್ತೀಯೋ ಅದನ್ನ ಹೊರಗಡೆಯಿಂದನೇ ತಾಜಾ ನಾನೇ ಅಂಗಡಿಗೆ ಅಂಗಡಿಗೋಗಿ ದಯವಿಟ್ಟು ಅಡಿಗೆ ಮಾಡು ನೀನು ತಿನ್ನು ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ತಾಜಾ ಬಾಳೆ ಎಲೆಯಲ್ಲಿ ತಾಜಾ ಊಟವನ್ನ ತೃಪ್ತಿಯಾಗಿ ಚೆನ್ನಾಗಿ ಹಗದು ತಿನ್ನು ಎಷ್ಟು ಮೂರು ದಿನಕ್ಕೆ ನಾನು ಹೇಳಿದ ಸಮಸ್ಯೆ ಹೇಳದಂತ ವಿಚಾರಗಳು ಎಷ್ಟು ಖುಷಿ ಆಗ್ತೀಯಾ ನೀನೇ ಡ್ಯಾನ್ಸ್ ಮಾಡ್ತೀಯಾ ಟೆಪ್ ಕಾರ್ಡ್ ಹಾಕೊಂಡು ಅಯ್ಯೋ ಅಯ್ಯೋ ಇಷ್ಟೊಂದು ಚೇಂಜ್ ಆಗ್ಬಿಟ್ಟ ನಾನು ಅಂತ ಈ ವಿಚಾರವನ್ನ ಇನ್ನೊಮ್ಮೆ ನೀನು ಕರೆ ಮಾಡಿ ನನ್ನ ಕೇಳಲೇಬೇಕು ಇದ್ರ ಮುಂದಿನ ಭಾಗ ಎರಡು ತೋರಿಸ್ಕೊಡ್ತೀನಿ ಇನ್ನೂ ಖುಷಿ ಆಗ್ತೀಯಾ ಪ್ರತಿ ಒಂದು ಮಕ್ಕಳಿಗೂ ಇದು ಅಭ್ಯಾಸ ಆಗಲಿ ನಿನ್ನ ಮೂಲಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಮೃತ ತುಂಬಾ ತುಂಬಾ ಖುಷಿ ಆಯ್ತಿನ ಮಾತಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ವಿಚಾರವನ್ನ ತಿಳ್ಕೊ ನಿನ್ನ ದೇಹಕ್ಕೆ ನಿನ್ನ ಆರೋಗ್ಯಕ್ಕೆ ನೀನೇ ಮಾರ್ಗದರ್ಶನ ಆಗ್ಬೇಕು ಆತರ ನೀನ್ ರೆಡಿ ಮಾಡ್ತೀನಿ ಈ ಚಾಲೆಂಜ್ ನಾನು ಇವತ್ತೇ ನಿನ್ಗೆ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಗಳೇ ನೀವ್ ಹೇಳ್ದಾಗೆ ಎಷ್ಟೋ ಮನೆಗಳಲ್ಲಿ ಏನೋ ಒಂದು ಆತಂಕ ಏನೋ ಒಂದು ಭಯ ಏನೋ ಒಂದು ಹಿಂಸೆ ಸಾಕಷ್ಟು ಜನ ಹೇಳ್ತಾರೆ ಅಥವಾ ಒಂದು ಒಳ್ಳೆ ಉದಾಹರಣೆಯನ್ನ ಕೊಟ್ರಿ ಗುರುಗಳೇ ಪರಮೇಶ್ವರ ರುದ್ರ ಒಂದೇ ಹೆಸರಾದ್ರೂ ಕೂಡ ಎಷ್ಟು ಅರ್ಥ ಇದೆ ಗುರುಗಳೇ ಅಲ್ವಾ ಹೌದು ಅದಕ್ಕೋಸ್ಕರವಾಗಿ ಸಮಯ ಈಗ ಒಂದ್ ಚೂರ್ ಕಣ್ಣ ನೋಡ್ಕೊಂಡ್ ಬಂದ್ಬಿಡಣ ಗುರುಗಳೇ ಯಾಕೆ ಅಂದ್ರೆ ಪುಟ್ಟದಾದ ಅಡಿಗೆ ಮನೆ ಅಂತ ಹೇಳ್ತಿದ್ದೀನಿ ಆ ಪುಟ್ಟದಾದ ಅಡುಗೆ ಮನೆ ನೋಡಿದ್ರೆ ಯಾರು ಈಗ ಆಶ್ಚರ್ಯ ಪಟ್ಕೋತಾರೆ ಏನಿದು ಪುಟ್ಟದು ಅಂತ ಇಷ್ಟೊಂದು ಅರ್ಧ ಮೈಲಿ ಕಣ್ಣಂಗ್ ಕಾಣಿಸುತ್ತಲ್ಲ ಅಂತ ಒಂದ್ ಸ್ವಲ್ಪ ಒಂಚೂರು ಕಣ್ಣು ಆಡಿಸ್ಬಿಡಿ ಒಂದ್ಸಲ ಅಂದ್ರೆ ಮನೆ ಎಷ್ಟು ಚಿಕ್ಕದು ನಿವೇಶನದಲ್ಲಿ ಎಷ್ಟು ಚಿಕ್ಕದಾದ ಅಡಿಗೆ ಮನೆ ಎಷ್ಟು ದೊಡ್ಡದಾಗಿ ಕಾಣಿಸತ್ತೆ ಅನ್ನೋದು ವಿಚಾರ ಅದನ್ನ ಇವಾಗ ಸ್ವಲ್ಪ ನೋಡ್ಕೊಂಡ್ರೆ ಅರ್ಥ ಆಗತ್ತೆ ವೀಕ್ಷಕರಿಗೂ ಸ್ವಲ್ಪ ಅರ್ಥ ಆಗ್ಬೇಕು ಅಡಿಗೆ ಮನೆ ಅಂತಕ್ಕಂಥದ್ದನ್ನ ನಾವು ಎಷ್ಟು ಮಟ್ಟಕ್ಕೆ ಗೌರವಿಸ್ಬೇಕು ಗಮನಿಸ್ಬೇಕು ಎಷ್ಟು ಖುಷಿಯಾಗಿ ಅದರಲ್ಲಿ ನಮ್ಗೆ ವಿಚಾರ ನೋಡಮ್ಮ ಈ ಅಡಿಗೆ ಮನೆ ಇರ್ತಕ್ಕಂಥ ಭಾಗ ಈ ಭಾಗವನ್ನ ಗಮನಿಸಿದ್ರೆ ಅಲ್ಲಿರೋದು ಐದಡಿ ಅಡಿಗೆ ಮನೆ ಅಷ್ಟೇ ಆದ್ರೆ ಕಾಣಿಸ್ತಾ ಇರೋದು ಎಷ್ಟು ದೊಡ್ಡದು ಐದಡಿ ಅಡಿಗೆ ಮನೆಗೆ ಕಿಟಕಿ ಎಷ್ಟು ದೊಡ್ಡದಿದೆ ಸ್ವಲ್ಪ ಗಮನಿಸ್ಕೋಬೇಕು ಹೌದಾ ಇದಕ್ಕೆ ಸಂಬಂಧಪಟ್ಟ ಎಡಗಡೆ ಬಂದಾಗ ಹಾಲ್ ಬರುತ್ತೆ ಆ ಹಾಲು ನೋಡಮ್ಮ ಈಗ ಇಲ್ಲಿ ನಿಂತರೆ ಹನ್ನೆರಡರಿಂದ ಹದಿಮೂರು ಅಡಿ ಇರೋದು ಸರೌಂಡಿಂಗ್ ಈ ಕಡೆಯಿಂದ ಆ ಕಡೆಗೆ ನಿನ್ನ ಕಾಣಿಸ್ತಾ ಇರೋದು ಹೆಚ್ಚು ಕಮ್ಮಿ ಮೂವತ್ತಡಿ ಗಮನಿಸ್ಕೋಬೇಕು ಪ್ರತಿ ಒಬ್ರು ತಿಳ್ಕೊಳ್ಳಿ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಬೇಕು ಅಂತ ದೇವ್ರ ಮನೆಗೊಂದಷ್ಟು ಜಾಗ ಅಲ್ಲೊಂದು ಗೋಡೆ ಅಡಿಗೆ ಮನೆ ಮರೆ ಇರಬೇಕು ಅಂತ ಇಲ್ಲೊಂದ್ ಗೋಡೆ ನೋಡಮ್ಮ ಅಲ್ಲಿ ಏನಾರು ಗೋಡೆ ಇದೆಯಾ ನೋಡಮ್ಮ ಇಲ್ಲ ಗುರುಗಳೇ ಯಾವ ಗೋಡೆನೂ ಇಲ್ಲ ಏನು ಇಲ್ಲ ಈಗ ಈ ಮನೆ ಒಳಗಡೆ ನಿಂತ್ರೆ ಅಡಿಗೆ ಮನೆಯಲ್ಲಿ ನಿಂತ ಹೆಂಗಸು ಮನೆಯ ಪೂರ್ಣ ಆಕಾರ ಎಲ್ಲ ಮನೆಗೆ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ಅಲ್ವಾ ಹೌದು ಗಂಡಾಲ್ ಕೂತ್ಕೊಳ್ಳಿ ಎಂಟಿ ಅಡುಗೆ ಮನೇಲಿರ್ಲಿ ಮುಖ ನೋಡ್ಕೊಂಡು ಮಾತಾಡ್ಬೋದಾ ಇರ್ಬೇಕು ಎಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತ ಒಂದು ವಿಚಾರ ಇರುತ್ತೆ ಯಾಕೆಂದ್ರೆ ಈ ನಿವೇಶನದ ಅಳತೆಯನ್ನ ಏನಾರು ಹೇಳಿದ್ರೆ ನಾನು ಎಲ್ಲಾ ಜನಕ್ಕೂ ಕರ್ನಾಟಕ ಜನತೆಗೆ ನಿಜಕ್ಕೂ ಆಶ್ಚರ್ಯಕರವಾದ ವಿಚಾರ ಇರುತ್ತೆ ಒಂದು ಬೆಡ್ರೂಮ್ ಸೈಜು ಈ ಮನೆ ನಿವೇಶನ ಇರೋದು ಒಂದು ಶ್ರೀಮಂತರ ಮನೆಯ ಬೆಡ್ರೂಮ್ ಸೈಜು ಈ ಮನೆ ನಿವೇಶನ ಇರೋದು ಅಳತೆ ಈಗ ಹೇಳಲ್ಲ ಯಾಕೆ ಅಂದ್ರೆ ಇನ್ನು ಸ್ವಲ್ಪ ಕ್ರೇಜ್ ಆಗಿ ಬಿಲ್ಡಿಂಗ್ ವಿಚಾರ ಇನ್ನು ಹೌದು ಈ ವಿಷಯ ತಿಳ್ಕೊಳ್ಳಿ ಕೊನೆಯಲ್ಲಿ ಹೇಳೋಣ ಎಷ್ಟು ಅಂತ ಬೆಡ್ರೂಮ್ ಸೈಜು ಅಂತ ಕೊಟ್ಟಿದ್ದೀನಿ ಒಂದು ಕ್ಲೂ ಬೆಡ್ರೂಮ್ ಸೈಜ್ ಅಲ್ಲಿ ಮನೆ ಕಟ್ಟಬೋದಾ ಅದೇ ಹೆಲ್ತ್ ಗುರು ಕಾರ್ಯಕ್ರಮದ ಪೂರ್ಣ ವಿಶೇಷ ಖಂಡಿತ ಗುರುಗಳೇ ಬೆಡ್ರೂಮ್ ಸೈಜ್ ಅಲ್ಲಿ ಮನೆಯನ್ನ ಕಟ್ಟಬಹುದಾ ಅಂದ್ರೆ ಅದನ್ನೇ ಹೇಳ್ತಾ ಇರೋದು ಯಾವುದನ್ನು ಹೇಳೋದಲ್ಲ ಮಾಡೋದೇ ಹೆಲ್ತ್ ಗುರು ಕಾರ್ಯಕ್ರಮ ಏನ್ ಹೇಳ್ತಿಯಮ್ಮ ಬರೇ ಶೋಪ್ ತಗೊಂಡು ನಾನು ಅದ್ ಮಾಡ್ಬಿಟ್ಟಿದ್ದೀನಿ ಇದು ಮಾಡ್ಬಿಡ್ತೀನಿ ಬನ್ನಿ ಹಿಂಗ್ ಹೇಳ್ಕೊಡ್ತೀನಿ ಇಲ್ಲವೇ ಇಲ್ಲ ಹೇಗಿದೆ ಏನಿದೆ ಆ ಸತ್ಯ ಗೊತ್ತಾಗ್ಬೇಕು ಜನಕ್ಕೆ ಗೊತ್ತಾಗ್ಬೇಕು ಆ ಸತ್ಯದ ಅರ್ಥ ಗೊತ್ತಾಗ್ಬೇಕು ಹೀಗೂ ಬದುಕಬಹುದಾ ಅಂತ ಖುಷಿಯಾಗಿ ಇರಬೇಕು ನಿಜ ಹೌದಲ್ವಾ ಇನ್ನ ಅಲ್ಲಿ ಬಳಸಿದಂತಹ ವರ್ಣ ಅಂದ್ರೆ ಕಲರ್ ಕಲರ್ ನೋಡಲ್ ಯಾವ್ದಾರು ಬೇರೆ ಬೇರೆ ಕಾಣಿಸ್ತಾ ಬಿಳಿಗಿಳಿದ್ ಏನಾದ್ರು ಕಾಣಿಸ್ತಾ ಎಲ್ಲಾ ಪೂರ್ಣವಾಗಿ ಜಿರ್ಲೆ ಕಲರೇ ಕಾಣಿಸ್ತು ಯಾಕೆ ಜಿರ್ಲೆ ಅಂದ್ರೆ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಜಿರ್ಲೆ ಕಲರು ಸ್ಟೇರ್ ಕೇಸ್ ಇಂದ ಹಿಡಿದು ಮನೆಯ ಕೆಳಗಡೆ ನೆಲದಿಂದ ಹಿಡಿದು ಅಡಿಗೆ ಮನೇಲಿರ್ತಕ್ಕಂತಹ ಟೈರ್ಸ್ ಇಂದ ಹಿಡಿದು ಪ್ರತಿ ಒಂದು ಎಲ್ಲವೂ ಜಿರ್ಲೆ ಕಲರೇ ಇತ್ತು ಯಾಕೆ ಅಂದ್ರೆ ಭೂಮಿಯ ವರ್ಣ ಅದೇನೆ ಆ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಅದೇ ನಮ್ಮ ಸತ್ಯ ನಾವು ಸಾಬ್ರ್ ಹೇಳಂಗಿಲ್ಲ ಧರ್ಮದ ಬಗ್ಗೆ ಹೇಳಂಗಿಲ್ಲ ಏನಮ್ಮ ಮನೆಯೊಳಗೆ ನವರಂಗಿ ಕಲರು ಇಷ್ಟೊಗಲಿಕೆ ಯೆಲ್ಲೋ ಕಲರ್ ಅಂತೆ ಅದು ವಾಸ್ತು ಅಂತೆ ಈ ಕಡೆ ನೀಲಿ ಅಂತೆ ಅದು ವಾಸ್ತು ಅಂತೆ ಅಡುಗೆ ಮನೆಗೆ ಇದ್ದಂತೆ ಇದು ವಾಸ್ತು ಅಂತೆ ಎಂತ ಗಬ್ಬೆಳೆಸ್ಕೊಂಡು ಮನೆ ಕಟ್ಟಿಸ್ತಾ ಇದೀವಿ ಲೆಕ್ಕ ಹಾಕೊಳ್ಳಿ ನಾವು ಯಾವ ಕಾರಣಕ್ಕೂ ಮನೆಯಲ್ಲಿ ಒಂದೇ ತರದ ಮರವನ್ನು ಬಳಸಬೇಕು ಒಂದೇ ಬಣ್ಣದಲ್ಲಿ ಮನೆ ಫಿನಿಶ್ ಆಗಬೇಕು ಅದು ಶ್ರೀಮಂತಿಕೆಯ ಮನೆ ದೈವತ್ವವಾದ ಮನೆ ಒಂದೇ ಬಣ್ಣದಲ್ಲಿ ಮನೆ ಫಿನಿಶ್ ಆಗಬೇಕು ನೀವು ಸಿಕ್ಕ ಸಿಕ್ಕದ ಬಲರೆಲ್ಲ ಬಣ್ಣಗಳು ಹಾಕೊಂಡ್ರೆ ಇದನ್ನ ದೈವ ಅಲ್ಲ ದೆವ್ವ ಆಗತ್ತೆ ದೇವ ನಾವ್ ಹೇಳ್ತಾ ಇರೋದು ದೈವ ನೀವು ಇಷ್ಟ ಬಂದಂಗೆಲ್ಲ ಕಟ್ಕೊಂಡು ಇಷ್ಟ ಬಂದ ಕಲರ್ ಗಳೆಲ್ಲ ಹಾಕೊಂಡ್ರೆ ಅದು ದೆವ್ವ ಆಗತ್ತೆ ಯಾಕೆ ಅಂದ್ರೆ ರೂಮ್ ಹಾಕೋದ್ರೆ ಈಚೆ ಬರೋದೇ ಇಲ್ಲ ತಟ್ಟಿ ಲೋ 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 ತಗಿಯೋ ತಗಿಯೋ ಬೇಡ ತಿಂಡಿ ತಿನ್ನೋ ಬೆಡವ ಇದು ಮಗ ಆಗ್ಬೋದು ಮಗಳಾಗ ಏನ್ ಹೇಳ್ತೀಮ್ ಕೂಗಿ 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 ಗಂಡಂಟಿಗೆ ಜಳ ಶುರು ಆಗತ್ತೆ ಬಿಟ್ಟು ಬಿಡೋ ಯಾವಾಗ ತಿನ್ಲಿ ಬಾ ಅಂದ್ರೆ ಏನ್ ಮಾಡೋದ್ ತಿನ್ನ ಹೆಂಗ್ ಬಿಡೋದು ತಿನ್ನಕ್ಕಾಗತ್ತೆ ಅಂತ ಇಲ್ಲಿ ಮನೆಯಲ್ಲಿ ಈ ಕಮಿಟ್ಮೆಂಟ್ ಬೇಕಾ ಗುರುಗಳೇ ಈ ಕಮಿಟ್ಮೆಂಟ್ ಸೃಷ್ಟಿ ಮಾಡ್ಕೊಂಡಿದ್ಕೊಳ್ಳುವ ಯಾರು ಅನ್ಭವಸ್ಬೇಕು ನಾವೇ ಅನ್ಭವಿಸ್ಬೇಕು ಗುರುಗಳೇ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ಬೇಕಾದ್ರೆ ಜಿರ್ಲೆ ಅನ್ನೋದನ್ನ ಬಣ್ಣನ ಯಾಕೆ ಗುರುಗಳೇ ನೀವು ಈ ಈ ರೀತಿ ಹೇಳ್ತಾ ಇದನ್ ಇರಬಹುದು ಅಂತ ಅದಕ್ಕೊಂದು ರಹಸ್ಯ ಇರತ್ತಲ್ಲ ಅಲ್ವಾ ಹೌದು ಅಂತಂದ್ರೆ ಯಾವುದೇ ಆಗಲಿ ಒಂದು ಬಟ್ಟೆ ಆಗಲಿ ಒಂದು ಮನೆ ಆಗಲಿ ಒಂದು ಯಾವುದೇ ತಗೊಳ್ಳುವಂತಹ ಪದಾರ್ಥ ಯಾವುದೇ ಆಗಲಿ ಆ ಕಣ್ಣಿಗೆ ಒಂದು ಖುಷಿ ಕೊಡುವಂತಹ ಪದಾರ್ಥ ಆದಾಗ ತಗೊಂಡೆ ತಗೋತಾರೆ ಏನ್ ಗುರುಗಳ ಹಾಗೆ ಅಡಿಗೆ ಮನೆಯಲ್ಲಿ ನಿಂತ್ರೆ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತ ನಿಜಕ್ಕೂ ಹೇಳ್ತೀನಿ ರುದ್ರ ಮತ್ತೆ ಪರಮೇಶ್ವರ ಅಂತ ಹೇಳಿದೆ ಹೌದು ಈ ರುದ್ರ ಯಾವಾಗ ಆಗತ್ತೆ ಅಂದ್ರೆ ಈ ಪರಮೇಶ್ವರನ ಹೇಗೆ ನಾವು ಗೊತ್ತಿಸ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ನಮ್ಮ ಎರಡು ಕ್ಲೂ ಕೊಡ್ತೀನಿ ಇವಾಗ ಏನು ಈ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ ಇದು ಏನು ಅಂದ್ರೆ ತಲೆಗೆ ಏನೇನಾರು ಸಿಂಗಾರಗಳು ಮಾಡ್ಕೊಳ್ಳೋದು ಕಟಿಂಗ್ ಮಾಡ್ಕೊಳ್ಳೋದು ಹಿಂಗನ್ಕೊಳ್ಳೋದು ಜುಟ್ಟು ಅನ್ಕೊಳ್ಳೋದು ಮುಂದ್ಗಡೆ ಕಟ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಪೂರ್ಣ ಏನು ಅಂದ್ರೆ ಕೂದಲು ಉದುರೋದು ಯಾರ ಮನೆಯಲ್ಲಿ ಮಹಿಳೆಯರಿಗೆ ಕೂದಲು ಉದುರ್ತಾ ಇದೆ ಅಂದ ಮೇಲೆ ಇದು ಕುತ್ರ ಏನು ಹೆಂಗಸರಿಗೆ ಕೂದಲು ಉದುರುತ್ತಿದೆ ಅಂದ್ರೆ ಅರ್ಥ ಏನು ಅಂದ್ರೆ ಬೋರ್ವೆಲ್ ನೀರು ಅಂತ ಒಬ್ರು ಉಪ್ಪು ನೀರು ಉಪ್ಪು ನೀರು ಅಂತ ಒಬ್ರು ಅಲ್ವೇನಮ್ಮ ಅದಕ್ಕೊಂದ್ ಕಾಕ ತಾಳಿ ಮ್ಯಾಚಿಂಗು ಅಂದ್ರೆ ಗುರುಗಳೇ ಅದರಿಂದನೇ ಅಲ್ವ ಗುರುಗಳೇ ಕೂದಲಿದ್ರು ಅದು ನಿಮ್ ಕಲ್ಪನೆ ನಿಮ್ ಮನಸ್ಸು ನಮ್ದಿಗೆ ಯಾಕೆ ಸೊಂಟ ನೋವಾಯ್ತದ್ದೆಲ್ಲ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡ್ಬಿಟ್ನಲ್ಲ ಅದಕ್ಕೆ ಅಂದ್ರೆ ನಿನ್ ತಪ್ಪೋದು ಅಲ್ವೇನಮ್ಮ ಆ ಗುರುಗಳೇ ಗಂಡಸರು ಕೇಳಿದ್ರೆ ಸಾಕು ಅಬ್ಸರ್ ಹೋಗ್ಬಿಟ್ಟಿತ್ತು ಗಾಡಿದು ಅದಕ್ಕೆ ಸೊಂಟ ನೋವು ಅಂತ ಅವನು ಹೇಳ್ತಾನೆ ಅದಕ್ಕೂ ಒಂದಂತೂ ಪ ರಿಪೇರಿಗೆ ನಾವು ರೆಡಿ ಇರ್ತೀವಿ ಸಮರ್ಥನೆ ಮಾಡೋಕೆ ನಮ್ಮನ್ ಬಿಟ್ಮೇಲೆ ಇನ್ನಿಲ್ಲ ಈಗ ನಾನು ಅವರಿಗೆ ಕೇಳಿದೆ ಗಣ್ಣಲ್ಲಿ ನಿನಗೆ ಸಮಸ್ಯೆ ಏನು ಬರುತ್ತೋ ಅಂತ ಸದ್ಯ ಅವ್ಳು ಏನು ಹೇಳಲಿಲ್ಲ ಓದ್ತಾ ಇದ್ರೆ ಬರುತ್ತಷ್ಟೇ ಇಲ್ಲಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಅದು ಮುಚ್ಚಾಕ್ದಂಗೆ ಅದನ್ನ ಹೌದು ಒಪ್ಕೊಂಡಿಕ್ಕೆ ಪಿಕ್ಚರ್ ಮುಂದಕ್ಕೆ ಹೋಯ್ತು ಹೋಯ್ತು ಇಲ್ಲ ಅದನ್ನ ಮುಚ್ಚಾಕದ್ರೆ ನಾನು ಮುಚ್ಚಾಕ್ತೀನಿ ನನಗೇನು ಅವಶ್ಯಕತೆ ಇದೆ ಅಲ್ವೇನಪ್ಪ ಹೌದು ಗುರುಗಳೇ ನಿಮ್ಮಲ್ಲಿ ಏನಿದೆ ರಹಸ್ಯಗಳನ್ನ ಅದನ್ನ ಮುಂದೆ ಇಡಿ ಸಾಲ್ವ್ ಆಗತ್ತೆ ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ರೆ ಅನುಭವಿಸು ಈ ಅನುಭವಿಸೋದೇ ನಮ್ಮ ಜೀವನ ಇದೇ ಭಯ ನಮಗೆ ಸಾಮಾನ್ಯವಾಗಿ ಅಲರ್ಜಿ ಅಂತಕ್ಕಂಥದ್ದು ಒಂದು ಭಾಗ ಬರುತ್ತೆ ಈ ಕೂದಲುಗೂ ಅಲರ್ಜಿ ಅನ್ನೋದಕ್ಕೂ ಸಾಕಷ್ಟು ಸಂಬಂಧಗಳಿದೆ ಬೇರೆ 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 ತರದ ವ್ಯಾಖ್ಯಾನ ಅದನ್ನ ಅಲ್ವಾ ಈಗ ಎರಡಕ್ಕೂ ಮೀರಿ ಇನ್ನೊಂದು ಭಾಗ ಕ್ರಿಯೇಟ್ ಆಗತ್ತೆ ಮನೋರೋಗ ಇದೇನಿದು ಕೂದಲು ವಿಚಾರ ಕೂದಲು ಉದರೋದಕ್ಕೂ ಮನೋರೋಗಿಗೂ ಇದೆಲ್ಲ ಅಂತ ಇದಕ್ಕೆ ಅರ್ಥ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಲಾ ರಸ ಅಂತಕ್ಕಂತಹ ವಿಚಾರ ಏನು ಅಂತ ಎಷ್ಟು ಜನ ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿದ್ದಾರೆ ಬೇಕಷ್ಟು ಗೊತ್ತು ಅದಕ್ಕೆ ಅನುಸಾರವಾಗಿ ನಾವು ನಿಂತಿರುವ ಜಾಗದಲ್ಲಿ ಲಾವ ರಸ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ವಿಚಾರ ಅದು ಕೂಡ ಎಲ್ರಿಗೂ ಗೊತ್ತಿದೆ ಲಾಲಾರಸ ರಸ ಲಾವ ರಸ ಈಗ ಇದು ನಮಗೆ ತುಂಬಾ 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 ವಿಶೇಷವಾದ ದಿವ್ಯವಾದ ಔಷಧ ಯಾವುದು ಅಂದ್ರೆ ಇದೇನೆ ಯಾವುದು ಲಾವಾರಸ ಈ ಲಾವಾರಸ ಕರೆಕ್ಟಾಗಿ ಕರೆಕ್ಟ್ ಆಗಿ ಆ ಭಾಗದಲ್ಲಿ ನಾವು ಅಳವಡಿಸ್ಕೊಂಡಿದ್ರೆ ಲಾಲಾರಸ ಆಟೋಮೆಟಿಕ್ ಉತ್ಪತ್ತಿ ಆಗತ್ತೆ ಏನು ಅಂದ್ರೆ ಅಡಿಗೆ ಇವತ್ತು ಚೆನ್ನಾಗಿ ಮಾಡ್ಬೇಕಪ್ಪ ವಿಶೇಷವಾಗಿರ್ಬೇಕಪ್ಪ ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕಪ್ಪ ಏನ್ ಹೇಳ್ತೀಯಮ್ಮ ಈ ಪಾಸಿಟಿವ್ ಆಗಿ ಎನರ್ಜಿ ಬರತ್ತೆ ಎನರ್ಜಿ ಬಂದಾಗ ಈ ಅಲರ್ಜಿ ಬರಲ್ಲ ಈ ಎನರ್ಜಿಗೂ ಅಲರ್ಜಿಗೂ ತುಂಬಾ ನಿಕಟವಾದ ಸಂಬಂಧ ಇದೆ ಎನರ್ಜಿ ಅಲರ್ಜಿ ಎನರ್ಜಿ ಇರೋ ಅಲರ್ಜಿ ಇರಲ್ಲ ಎನರ್ಜಿ ಎಲ್ಲಿದೆಯೋ ಅಲ್ಲಿ ಅಲರ್ಜಿ ಇಲ್ಲ ಎಲ್ಲಿ ಎನರ್ಜಿ ಇಲ್ವೋ ಅಲ್ಲಿ ಅಲರ್ಜಿ ಇಲ್ಲ ಯಾವ್ದಿದು ಎನರ್ಜಿ ಅಂದ್ರೆ ಇದನ್ನೇ ಚೈತನ್ಯ ಅದೇ ಭಗವಂತ ಅವನೇ ಪರಮೇಶ್ವರ ಒಪ್ಕೋಬೋದ ಖಂಡಿತ ಒಪ್ಕೋಬಹುದು ಗುರುಗಳ ಈ ಚೈತನ್ಯ ಅಂತಕ್ಕಂಥದ್ದು ನಾವು ದೇವರಲ್ಲಿದ್ದಾನೆ ದೇವರಲ್ಲಿದ್ದಾನೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ ಹುಡುಕ್ತಾ ಇದೀವಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದಾನೆ ದೇವರು ಅಂತ ನಮ್ ಜನಕ್ಕೆ ಇನ್ನೂ ಗೊತ್ತಿಲ್ವಲ್ಲ ಏನ್ ಮಾಡೋಣ ದೇವರು ಮನೆ ಮಾಡಿಸೋ ಬದ್ದು ಅಡಿಗೆ ಮನೇಲಿ ಮಾಡ್ರಿ ಏನೆಲ್ಲ ಇದೆ ಅಲ್ಲಿ ಶ್ರೀಮಂತಿಕೆ ಅಡಿಗೆ ಮನೇನೆ ಯಾರು ಹೆಣ್ಣು ಶ್ರೀಮಂತಿಗೆ ಇರಬೇಕಾದ್ರೆ ಇನ್ನು ಮನೆ ಇನ್ಯಾಕಮ್ಮ ಲಕ್ಷ್ಮಿ ಅನ್ನೋರು ಆಗ್ಲಿವೆ ನಮ್ಮಲ್ಲಿ ಹೌದು ಗುರುಗಳೇ ಆರೋಗ್ಯದಲ್ಲಿ ಹೆಣ್ಣು ತುಂಬಾ ಮನಸ್ಪೂರ್ತಿಯಾಗಿ ಖುಷಿ ಖುಷಿಯಾಗಿ ಲವಲವತೆಯಿಂದ ಮನೆಯೆಲ್ಲ ಓಡಾಡ್ತಾ ಇದ್ರೆ ಅದಕ್ಕಿನ್ನ ಶ್ರೀಮಂತಿಗೆ ಮನೆ ಬೇಕಾ ಈ ಅಡುಗೆ ಮನೆ ಎಲ್ಲಿ ಕೆಟ್ಟಿದೆ ಅಂದರೆ ಒಂದು ಪಿಕ್ಚರ್ ಶುರು ಆಗತ್ತೆ ಗುರುಗಳೇ ಯಾವುದು ಅಂದರೆ ಅತ್ತೆ ಸೊಸೆ ಈ ಸೀನ್ ಕ್ರಿಯೇಟ್ ಆಗತ್ತೆ ಯಾವ ಮನೆಯಲ್ಲಿ ಅತ್ತೆ ಸೊಸೆ ಸಮಸ್ಯೆಯಲ್ಲಿ ಮಾನಸಿಕ ಹಿಂಸೆಯಲ್ಲಿ ಅನುಭವಿಸ್ತಾ ಇರ್ತಾರೋ ಆ ಮನೆಯಲ್ಲಿ ಅಡಿಗೆ ಮನೆ ಚೆನ್ನಾಗಿರಲ್ಲ ಯಾವ ಕಾರಣಕ್ಕೂ ನೂರಕ್ಕೆ ನೂರು ಬೇಕಾದ್ರೆ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ಮನೆಯಲ್ಲಿ ಅತ್ತೆ ಸೊಸೆ ಸಮಸ್ಯೆ ಎಲ್ಲೋ ಇರಲಿ ಅವರು ಜೊತೆಲಿರೋದ್ ಬೇಡ ಎಲ್ಲೋ ಇರ್ಲಿ ಬಿದ್ದು ಅತ್ತೆ ಮೇಲೆ ತಗೊಳ್ಳಿ ಫೋನ್ ಏನು ಏನ್ ಮಹಾ ಮಾಡಿರೋದಕ್ಕೆ ಏನ್ ಮಹಾ ನಿಮ್ಮ ಮಗನಿಗೆ ಓದಿಸಿರೋದಕ್ಕೆ ಏನ್ ಮಹಾ ಕೊಟ್ಟಿರೋದಕ್ಕೆ ಶುರು ಪಿಚ್ಚರು ಎಂತಹ ಅಮೂಲ್ಯವಾಗಿರ್ತಕ್ಕಂತ ಅಡಿಗೆ ಮನೆಯನ್ನ ಎಷ್ಟು ಮಟ್ಟಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಈಗ ಗಂಡನಿಗೆ ಏನ್ ಕತೆ ಆಗ್ಬೇಕು ಬಂದ್ ಮನೆಗ್ ಬಂದ ಕತೆ ಏನಾಗಬೇಕು ಯಾಕೆ ಹಿಂಗ್ ಆಡ್ತಾಳು ಏನಮ್ಮ ಯಾಕೆ ಹಿಂಗ ಆಡ್ತಾಳು ಅಮ್ಮನ್ಗೆ ಹೇಳಾನ ಇವನಿಗೆ ಹೇಳಾನ ಆ ಭೂಮಿ ಬಳಸೋದೇನು ಅಂದ್ರೆ ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತ ಕಟ್ಟಿರೋ ಮನೆ ತೋರಿಸ್ತಾ ಇದ್ದೀನಿ ಭೂಮಿಯನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ಭೂಮಿ ವಿಂಗಡಣೆ ಮಾಡ್ತಕ್ಕಂತ ಭಾಗವನ್ನ ಮನೆಯನ್ನ ಹೇಗ್ ವಿಂಗಡಣೆ ಮಾಡ್ಕೋಬೇಕು ನಿವೇಶನವನ್ನ ಇದು ಮನೆಗೆ ಆಭರಣ ಹೊರಗಿನ ಆಭರಣ ಹೊಳಗಿನ ಆಭರಣ ಈಗ ಈ ಮನೆಯನ್ನ ಇಂದಲ್ಲ ನಾಳೆ ನಾನು ತೋರಿಸ್ತೀನಿ ಗೊತ್ತಾಗತ್ತೆ ಹೊಳಗೆ ಚಿತ್ರಣ ಹೇಗೆ ಮನೆ ಕಾಣಿಸುತ್ತೆ ಹೊರಗಡೆ ನೋಡಿದ್ರೆ ಈ ಮನೆಯ ಈ ಮನೇನೆ ಒಂಥರ ಇದೇ ಒಂಥರ ಆದ್ರೆ ಒಂದೇ ಮನೆ ಆಗಿದೆ ಪ್ರತಿ ಮನೆಯ ಪ್ರತಿ ಮೂಲೆಗೂ ಕೂಡ ಒಂದಂತ ತಿಳ್ಕೊಂಬ ಮೂವತ್ತು ನಲವತ್ತು ಸೈಟ್ ಎಲ್ಲಿದೆ ಯಾವ ಕಾರಣಕ್ಕೂ ಮನೆಯನ್ನ ನೀನು ಶುಭವಾದ ಮನೆಯನ್ನ ಕಟ್ಟಲಿಕ್ಕೆ ಆಗಲ್ಲ ಮೂವತ್ತು ನಲವತ್ತು ಸೈಟ್ ಇದ್ರೆ ಯಾವ ಕಾರಣಕ್ಕೂ ಶಾಸ್ತ್ರಬದ್ಧವಾದ ಮನೆ ಆಗಲ್ಲ ಏನಾಗತ್ತೆ ಮೂರು ಮೂಲೆಯ ಮನೆ ಆಗತ್ತೆ ಮೂವತ್ತು ನಲವತ್ತು ಸೈಟ್ ಅಲ್ಲಿ ಮನೆಯನ್ನ ನೀವು ವಿಂಗಡಿಸದೆ ಕಟ್ಟಿದಾಗ ಮೂರು ಮೂಲೆಯ ನಿವೇಶನ ಆಗತ್ತೆ ಯಂಗ್ ಸ್ವಾಮಿ ಮೂರು ಮೂಲೆ ನಮ್ ಸೈಟ್ ನಾಕ್ ಮೂಲೆ ಆಯ್ತಲ್ಲ ಅಂತ ಅನ್ಕೋತಿರಲ್ವಾ ಅದನ್ನ ತಿಳ್ಕೊಂಡ ಗೊತ್ತಾಗತ್ತೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿನ ನಮ್ಮ ಮನೆ ಇರಬೇಕು ಮುನ್ನೂರ ಅರವತ್ತು ಡಿಗ್ರಿ ಆಂಗಲ್ ಅಲ್ಲಿ ಒಂದು ಭಾಗ ತೊಂಬತ್ತು ಡಿಗ್ರಿ ನಾಲ್ಕಕ್ಕೆ ಒಂಬತ್ತು ನಾಲ್ಕಲ್ಲಿ ಮೂವತ್ತಾರು ಆರು ಮೂರು ಒಂಬತ್ತು ಅವರೇ ನವಗ್ರಹಗಳು ಈ ನವಗ್ರಹಗಳನ್ನ ಮನೆಯೊಳಗಡೆ ಇಡಬೇಕು ಅಂತಕ್ಕಂಥ ವಿಚಾರ ಎಲ್ಲಿದೆ ಯಾರು ಗೊತ್ತು ಯಾರು ಹೇಳ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ ಯಾವುದೇ ಮನೆ ಆಗಲಿ ನಿಂತುಕೊಂಡಿದ್ದನ್ನು ಟೆಸ್ಟ್ ಮಾಡಿ ನೋಡೇ ಬಿಡೋಣ ನಿಮ್ಮ ಮನೆಯ ಬಾಗಿಲು ಯಾವ ಮೂಲೆ ಸಿಕ್ಕಾಕೊಂಡಿದೆ ನಿಮ್ ಮನೆ ಯಾವ ಮೂಲೆ ನೋಡ್ತಾ ಇದೆ ಈಗ ಎಲ್ರು ಕೂಡಮ್ಮ ಮೊಬೈಲ್ ಇವರೇ ಎಕ್ಸ್ಪೆರಿಮೆಂಟ್ ಸಿಕ್ಸ್ಟಿ ಡಿಗ್ರಿ ಇದೆ ನೈಂಟಿ ಡಿಗ್ರಿ ನನಗೆ ಅನ್ಸುತ್ತೆ ಯಾಕಮ್ಮ ಸೈನ್ಸಿಸ್ಟ್ ಗಳಾಗ್ಬಿಟ್ರೆ ಇವರೆಲ್ಲ ಅಂತ ಅವರವರೇ ಪಂಚಾಂಗ ಒಂದ್ ಕೈಲಿ ಹಿಡ್ಕೊಂಡ್ಬಿಟ್ಟು ಒಂದ್ ಕೈಲಿ ಹಿಡ್ಕೊಂಡ್ಬಿಟ್ರೆ ಮೊಬೈಲ್ ನ ಎಲ್ಲ ಪೂರ್ತಿ ಮನೆನೆ ಕಟ್ಬಿಡ್ತಾರೆ ಈ ಮಟ್ಟಕ್ಕಾಗಿದೆ ಯಾವ ಕಾರಣಕ್ಕೂ ಇದು ಅಷ್ಟು ಸುಲಭ ಅಲ್ಲ ಹೇಳಿದ್ದೀನಿ ಬ್ರಹ್ಮ ವಿದ್ಯೆ ಮನೆಯನ್ನ ಕಟ್ಟಿಸುವುದು ಬ್ರಹ್ಮ ವಿದ್ಯೆ ಈ ಬ್ರಹ್ಮ ವಿದ್ಯೆಯನ್ನ ಕಲಿತವರು ಹರಿತವರು ಇದಾರ ಅಂತ ಮೊದಲು ಗಮನಿಸ್ಕೊಂಡ್ರೆ ಅರ್ಥ ಆಗತ್ತೆ ಆದಿಲೋಗರು ಬೀದಿ ಲೋಗರು ಎಲ್ಲ ಪಾಪ ಮನೆಗಳು ಕಟ್ಟಿಸ್ಕೊಂಡ್ ಪಾಪ ಅಮ್ಮ ಹೇಳಿದ್ರು ಯಾರೋ ಒಬ್ರು ನಾವ್ ಯಾಕೆ ಹೆಸರು ಹೇಳಬೇಕು ಅವ್ರು ಹೇಳಿದ್ರು ನಾವು ಕಟ್ಟುದು ಅಂತ ಹಾಗೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಸಿಕ್ಕಾಕೊಳ್ಳೋರು ಯಾರು ಅಂದ್ರೆ ಮನೆ ಕಟ್ಟೋರೆ ಜೀವನದಲ್ಲಿ ಸಿಕ್ಕಾಕೋಬಾರದು ಅಂದ್ರೆ ನಿಜವಾಗ್ಲು ನಿಮ್ಮ ಮನೆಯಲ್ಲ ನಿಮ್ಮ ನಿವೇಶನ ಎಷ್ಟು ಮಟ್ಟಕ್ಕೆ ನೀವು ಗಮನಿಸೋದು ನಿಮ್ಗೆ ಗೊತ್ತಾಗತ್ತೆ ಅಂತಕ್ಕಂಥ ವಿಚಾರ ಹೇಳ್ತಾ ಹೋಗ್ತೀನಿ ನಾಳೆ ಗಮನಿಸ್ಕೊಳ್ಳಿ ಈ ಎಂಗಪ್ಪ ಇದು ತೊಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಅಂತ ಹೇಳಿದ್ರಲ್ಲ ಅಂತ ಏನ್ ಗೊತ್ತಿಲ್ಲ ಅಲ್ಲ ಎಲ್ರಿಗೂ ಗೊತ್ತಿದೆ ಅದರ ವರ್ಣನೆಯನ್ನ ನಾಳೆ ಹೇಳಣ ಅಂತ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ವೀಕ್ಷಕರೇ ನೋಡಿದ್ರಿ ಅಲ್ವಾ ಮನೆಯೇ ದೇವರಾಗಿರುವಾಗ ದೇವರ ಮನೆಯಲ್ಲಿ ಒಂದು ದೇವರ ಕೋಣೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಗಳು ಸಾಕಷ್ಟು ವಿಚಾರಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ